ನಿಮ್ಮ ಮನೋದಿಷ್ಟವೇನು? ಪ್ರಭುಗಳ ಕೀರ್ತಿ ಯಶಸ್ಸುಗಳು ಭೂಮಂಡಲದಲ್ಲೆಲ್ಲ ವ್ಯಾಪಿಸಿದಂತೆ ತ್ರಿಭುವನಗಳಲ್ಲೂ ವ್ಯಾಪಿಸಿದೆ. ಲಂಕೆ ರಾಕ್ಷಸ ವೀರರಿಗೆ ಈಗಾಗ ಮಾನವ ವಿಜಯದಿಂದ ತೃಪ್ತಿಯಾಗಿಲ್ಲ. ನಮ್ಮ ಆಜನ್ಮ ವೈರಿಗಳಾದ ಸುರರ ಮೇಲೆ ದಾಳಿ ನಡೆಸಿ ಅಮರಾವತಿಯಲ್ಲಿ ಲಂಕೇಶ್ವರರ ವಿಜಯ ಸ್ತಂಭದ ಸ್ಥಾಪನೆಯಾಗಬೇಕು. ಆಗಬಹುದು. ಕುಂಭಕರ್ಣ, 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 ಅಮರಲೋಕದ ಮೇಲೆ ಸಮರ್ಥನಾಹ. ಏನೊಂದಿವೆ ನನ್ನ ಸೇನೋತ್ಸವ ಅಗ್ರಜ? ಒಂದು ಲೋಕಕ್ಕೆ ನೀಡಿದ ಶಾಂತಿಯನ್ನೇ ಇನ್ನೊಂದು ಲೋಕಕ್ಕೂ ಹರಡಬಾರದೆ? ಮಾನವ ರಕ್ತದಿಂದ ಮಲಿನವಾದ ಮೈಗೆ ದೇವರಕ್ತ ಸ್ನಾನವೇ? ಹೌದು ಹೌದು, ಚೆನ್ನಾಗಿ ಹೇಳಿದೆ. ಎಲ್ಲರಿಗೆ ಮಾನವರ ರಕ್ತದಿಂದ ಕಲುಷಿತವಾದ ವೀರಶ್ರೀಗೆ ದೇವರಕ್ತ ಸ್ನಾನವೇ ಸರಿಯಾದ ಪ್ರಾಯಶ್ಚಿತ್ತ. ಪ್ರಹಸ್ತ, ಮತ್ತೆ ಸಮರ್ಪಣಾಹ ನಡೆಯಲಿ. ನಾಳೆ ಅಮರಲೋಕದ ಮೇಲೆ ಖಾಲಿ ಹೊರಗಿನಿಗಳು. ಸೌಂದರ್ಯಾಯಿತೇನೋ? ನಮಗೇನು ದೇವರ್ಷಿ, ನಿತ್ಯ ಸಂತೋಷಗಳು. ನೀವು ಸಂತೋಷವಾಗಿರದೇ ಇದ್ದದ್ದು ಯಾವಾಗ? ಆಗಲಿ ಆಗಲಿ, ನೃತ್ಯಗೀತವಾದಗಳು ಬೇಗ ಬೇಗ ನಡೆಯಿದೆ. ನೀವು ಎಷ್ಟು ಕಾಲ ನಿರ್ಬೇಕು ಪಾಪ? ದಯವಿಟ್ಟು ವಿಷಯವನ್ನು ವಿಷದ ಪಡಿಸಬಾರದೆ. ವಿಷದ ಪಡಿಸಿದಷ್ಟು ವಿಷಾದಗೊಳಿಸಿದ ವಿಷಯ ನನ್ನ ಬಾಯಬೇಕಪ್ಪ. ಲಂಕೆಯಿಂದ ದೀಪಿಯಂತೆ ಹಾರಿ ಅಲಕಾಪುರಿಯಲ್ಲಿ ಅಡಿತುಕೊಂಡು ಕುಕ್ಕರಿಸಿರುವ ಕುಬೇರನ ಕೇಳಿ ಸಪರಿವಾರ ಸಮೇತನಾಗಿ ಸಾವಧಾನವಿಲ್ಲದೆ ಇಲ್ಲಿಗೆ ಧಾವಿಸಿ ಬರುವ ಆ ಧಾರಮೇಶ್ವರ ರಾವಣನ ದೌರ್ಜನ್ಯದ ಸಲಿಯನ್ನು ಅನುಭವಪೂರ್ವಕವಾಗಿ ಅರಿಕೆ ಮಾಡಬಲ್ಲ. ರಾವಣನ ಹೇಳಿದೆಯಲ್ಲ, ಇದ್ದಷ್ಟು ಸಮಯದಲ್ಲೇ ಯಥೇಯಿತ್ತು ಅಮೃತಪಾನ ಅಕ್ಷರ ಗಾನ ವಿಷಯ. ಹೇಮದಾನವರಾದವನು ತನಗೆ ಮರಣ ಬರುವುದಂತೆ ನಮ್ಮ ಕೀರ್ತಿರೂಪರವರಿಂದ ಅವನಿಗೆ ವರದಾನವಾಗಿದೆ. ಅದನ್ನು ಬಲೇ ನಾರದರು ಸಂಕಟದಿಂದ ನೀವೇ ನಮ್ಮನ್ನು ಪಾರು ಮಾಡಬೇಕು. ಸಾರಾಯ ಸಾರಾಯ ಸುದ್ದಿ ತಂದವರನ್ನು ಮುದ್ದಿಟ್ಟುಕೊಂಡರು
ಮರಗೋದು ನಾನೇನು ಮಾಡಲಮ್ಮ ದೇವರ್ಷಿ, ಇದು ವಿನೋದಕ್ಕೆ ಸಮಯವಲ್ಲ. ಅದೇ ನಾನು ಹೇಳಿದ್ದೆ. ಹೌದು, ನೀವೆಲ್ಲ ನನ್ನ ಮೇಲೆ ಗಾದೆ ಕಟ್ಟಿ ನಾರರೋ ಕಲಹತ್ತಿಯ ಎಂದು ವ್ಯಕ್ತವಾಗಿ ಅಪವಾದ ಹೊತ್ತಿದ್ದೆ. ಈಗ ನಾನು ಪ್ರಯತ್ನಿಸುತ್ತಿರುವುದು ಕಲಹವನ್ನು ನಿಲ್ಲಿಸುವುದಕ್ಕೆ. ಹೌದಾ? ಹೌದು, ನನ್ನನ್ನು ಕಲಹಪ್ರಿಯನೆಂದು ಕರೆಯುವವರು ಅಭಿರುಚಿಗಳು. ಹೌದಾ? ಹೌದು ಹೌದು ಹೌದು, ನೀವು ಹೇಳುವ ಮಾತೆಲ್ಲ ನಿಜ. ಈಗ ಪ್ರಸ್ತುತ ವಿಷಯಕ್ಕೆ ಬನ್ನಿ. ನಾರ್ವರೆ ಬಂದೆ. ಅವನಿಗಿರುವ ನೀತಿಗಳ ಅವನ ಆಗಿ ಮಹಾಪ್ರಸಕ್ತಿ ಕೈಕೆಟ್ಟು ಶಿವಪೂಜಾಪದರ ಬರ ಅವನ ಅಸೀಮ ಮಾತೃಭಕ್ತಿಯ ಕೈಕೆಟ್ಟು ಪ್ರತಿದಿನ ಸಾಧಕ ಸುಹೃತಿಯರಿ ಕೈಕಟ್ಟಲಿ ಹೇಳಿ ಪ್ರಸಾದವನ್ನು ರಾಮನಿಗೆ ಕೊಡುತ್ತಾರೆ. ಆ ಪ್ರಸಾದಕ್ಕೆ ಚೆನ್ನೆ ಹಾಕಿದೆ. ಇವರನ್ನು ಶಿಕ್ಷಿಸುವುದಕ್ಕೆ ಮುಂಚೆ ಇವರ ರಕ್ಷಕ ಆ ನಾರಾಯಣನನ್ನು ಸದೆ ಪಡೆದು ಬರುತ್ತೇನೆ. ಅಪ್ಪಣೆ ಕೊಡು. ನಿನಗೇನು ಸಿಕ್ಕಿ ಹಿಡಿಯಿತೋ ಹೇಳಿ.
ಒಂದು ಸಂಕೇತದಿಂದ ಹೋದರೆ ಇನ್ನೊಂದನ್ನು ನಿರ್ಮಿಸಿ ಪೂಜಿಸುತ್ತೇನೆ. ಇದಕ್ಕಾಗಿ ವಿಷ್ಣು ದ್ರೋಹಿಯಾಗುವೆಯಾ? ಬೇಡ ಮಗು, ನಿನ್ನನ್ನು ಹೊರದಾಗಲಿಂದ ಯಾವ ವಿನಾಶಕಾರಕ ಭಾವನೆ ನಿನ್ನ ಮನಸ್ಸಿಗೆ ಬರದಿರಲೆಂದು ಹಗಲೆರಡೂ ಹಾರೈಸುತ್ತಿದ್ದೇನೋ ಅದೇ ಭಾವನೆಯಿಂದ ಬಂದಿತು. ಬೇಡ ರಾವಣ, ಮಹಾವಿಷ್ಣುವಿನೆದುರು ನಿಂತ ಹಿಂದಿನ ಮಹಾಮಹಾಸುರರೆಲ್ಲ ನಿಪಾತವಾಗಿಬಿಟ್ಟರು. ಅವರ ದ್ವೇಷದ ಆ ಒಂದು ದಾವಾಜಿಗೆ ಮಾತ್ರ ನಿನ್ನ ಮಧ್ಯದ ಬೇಡ ಭಕ್ತವಾಗಿಬಿಡುವ. ಶಿವನಲ್ಲಿರುವಷ್ಟು ಭಕ್ತಿ ಚರ್ಚೆಗಳಿಂದ ವಿಷ್ಣುವನ್ನು ಪರಿಗಣಿಸಿರಾಯುವ. ಶಾಂತಂ ಪಾಪ, ಶಾಂತಂ ಪಾಪ. ದೇವಾದಿದೇವ ಮಹಾದೇವನೊಡನೆ ಆ ಕುತಂತ್ರಿ ಹೇಳಿ ನಯವಂಚಕ ವಿಷ್ಣುವಿಗೆ ಸರಿಸಮಾನಿಸ್ತಾರರು. ಮಾತೆ, ಲಂಕೇಶ್ವರ ಶಿವಪೂಜಾದುರಂತರ ಅರಣ್ಯ ಸಮ್ಮುಖದಲ್ಲಿ ಜೋಡಿಸಿದ ಈ ಕರಗಳನ್ನು ಅನ್ಯ ದೈವದೆದುರು ಜೋಡಿಸುವ ಶ್ರದ್ಧಾಹೀನನಲ್ಲ. ಒಮ್ಮೆ ಹರ ನಡಿಗೆರಗಿದ ಶಿರ ಮತ್ತೆ ಅನ್ಯ ದೈವ ತಿರುಗುವುದು ಶಿವದ್ರೋಹ. ಇದೊಂದನ್ನು ಮಾತ್ರ ನನಗೆ ಹೇಳಿದರು ತಾಯಿ, ಬೇರೆ ನಿನ್ನ ಯಾವ ಮಾತನ್ನು ನಾನು ಮೀರುವುದಿಲ್ಲ. ನಿನಗಷ್ಟೊಂದು ಗಟ್ಟಿ ಶಿವನಲ್ಲಿದ್ದರೆ ಅಚ್ಚರೆಯನ್ನು ಕೊಳ್ಳಲಲ್ಲದೆ ಶಿವನ ಚರಣ ಹೋಗು ಅವರನ್ನೇ ಮೆಚ್ಚುಕೋ ಪ್ರಯತ್ನ ಮಾಡುತ್ತಿದ್ದೆ. ಈಗ ಕುಹಕ ಕಾರಣಗಳನ್ನು ನನ್ನ ಯುದ್ಧದಾಹ ತೀರಿಸಿಕೊಳ್ಳುವ ಚಾಪನ್ಯ ತೋರುತ್ತಿರಲಿಲ್ಲ. ಅಮ್ಮ, ಎಂಥ ಅನನ್ಯ ಶಿರಣಿಯಮ್ಮ ನೀನು. ನಿನ್ನ ಮಾತು ಶರಣನ ಪೂಜೆ ಶಿವನಿಗೆ ಪ್ರಿಯವೆನಿಸಿದಾಗ ಅದಕ್ಕೆ ಅಡ್ಡಿ ಬರುವ ಕಿಚ್ಚು ಯಾರಿಗಿದೆ? ಹೌದು, ಶಿವನಿದ್ದಾನೆ, ಅವನ ನೊಲಿಸಬೇಕಾದ್ದು ಪ್ರಥಮ ಕರ್ತವ್ಯ. ನಿನ್ನ ಅಪೂರ್ವ ಪ್ರಜ್ಞೆಯಿಂದ ನನ್ನ ಕಣ್ಣು ತೆರೆಯುವುದಮ್ಮ, ಆಶೀರ್ವದಿಸು ತಾಯಿ. ನಿನ್ನ ಶಿವನನ್ನು ಮೆಚ್ಚಿಸಿ ಆತ ಆತ್ಮಲಿಂಗವನ್ನೇ ತಂದುಕೊಡುತ್ತೇನೆ. ಶಿವನಾತ್ಮನಿಂದ ಕ್ರೀಡಿತು ಬದಲಾಗಿ ಶಿವನಾತ್ಮನಿಂದ ಹೋಗಿ ಬಾ ತಂದ. ಜನತೆಯಿಂದ ಸಾಧಿಸಬಾರದುದನ್ನು ಬಲದಿಂದ ಸಾಧಿಸಿದ. ಹೋಗಿ ಬಂದ.
ಎಲ್ಲಾ ಬಗೆಯಿಂದಲೂ ಕುಮಾರಿಗೆ ಅನುರೂಪರಾದವನನ್ನೇ ಹುಡುಕಿದ್ದೇನೆ. ಆದರೆ ನಮ್ಮ ಅಂತಸ್ತಿಗೆ ತಕ್ಕವರಲ್ಲವೇ? ತಮ್ಮ ಅಂತಮಂತನೂ ಮತ್ತೊಬ್ಬರಿಲ್ಲ. ಯಾರ ಮಹಾನುಭಾವನು? ಇನ್ನೂ ಮನವರಿಕೆ ಆಗಲಿಲ್ಲವೇ ಪ್ರಭು? ಪುರಸ್ತಿ ಬ್ರಹ್ಮನ ಪೌತ್ರ, ವಿಶ್ವವೃಷದ ಪುತ್ರ, ಭೂಲೋಕ ಚಕ್ರವರ್ತಿ ರಾವಣ ರೂಪವಂತನೂ ಮತ್ತೊಬ್ಬರಿಲ್ಲ. ಯಾರ ಮಹಾನುಭಾವನು? ಇನ್ನೂ ಮನವರಿಕೆ ಆಗಲಿಲ್ಲವೇ ಪ್ರಭು? ಪುರಸ್ತಿ ಬ್ರಹ್ಮನ ಪೌತ್ರ, ವಿಶ್ವವೃಷದ ಪುತ್ರ, ಭೂಲೋಕ ಚಕ್ರವರ್ತಿ ರಾವಣಾಸುರ. ಭೂಲೋಕ ಚಕ್ರವರ್ತಿಯೊಳಗೆ ಪಾತಾಳ ಚಕ್ರವರ್ತಿಯ ಬಾಂಧವ್ಯ. ಅದೇ ಎರಡು ಲೋಕಗಳಿಗೂ ಮಂಗಳಕರವಾದ ಮಹದಾನಂದ ವಿಷಯ. ಹೌದು ಪ್ರಭು. ಆದರೆ ಏನದು ಮಂತ್ರಿ? ರಾವಣೇಶ್ವರನು ಅರಣ್ಯ ಸುಗೋಚರಣ. ಬಹಳ ಸಂತೋಷ. ಅದರಿಂದ ನಮಗೇನು ತೊಂದರೆ? ನಾನೇನು ಶಿವದೇಶಿಯಲ್ಲವಲ್ಲ. ಆದರೂ ಆತನು ಪರಮ ಹರಿದ್ವೇಷಿ. ಹರಿದ್ವೇಷಿ ಆಗಿದ್ದ ಮೇಲೆ ಈ ಸಂಬಂಧ ಸಾಧ್ಯವೇ ಇಲ್ಲ. ಬಂದವರಿಗೆ ಹಿತ ದೃಷ್ಟಿಯಿಂದ ಇನ್ನೆಲ್ಲಿ ಹಿತದೃಷ್ಟಿ ಮಂತ್ರಿಗಳೇ? ಹರಿದ್ವೇಷ ಅಲ್ಪ ಇದನ್ನ ಚಿನ್ನೆ. ಅಂಥವರೊಳಗೆ ನಡೆಯುವ ವಿವಾದ ವೈಭವ್ಯದ ಪೂರ್ವ. ಇನ್ನು ಬಿಡಿ ಆ ಮಾತು. ಸಾವಧಾನವಾಗಿ ಯೋಚಿಸಬೇಕು ಪ್ರಭು. ಅಂತಹ ಮಹಾಪರಾಕ್ರಮಶಾಲಿ ಸುಗಮ ಕೌಶಲ್ಯಗಳ ಜಿಡಿ ಅಷ್ಟು ಸುಲಭವಾಗಿ ಅಲ್ಪಾಯಿ ವಾಗಲಾರ. ನಿಮಗೆ ತಿಳಿಯಲು ಮಂತ್ರಿ, ಒಂದು ಗೋಪರಿಗೆ ಅಮೃತಕ್ಕೆ ಒಂದೇ ಒಂದು ವಿಷವೆಂದು ಸಾಕು. ಹರಿದ್ವೇಷಿಯ ನಾಮ ಸ್ವಾಮಿಯೂ ಸಹ ಅಮಂಗಲಕರ. ಲಲ್ಲ
No!
ಪಾವನ ಗುರಿ ಕಂವಾರನ ಪರಮ ಪಾವನಗೆ ನಮೋ ನಮೋ ಶರಣ ಜನಾವನ ಗುರಿ ಕಂವಾರನ ಪರಮ ಪಾವನಗೆ ನಮೋ ನಮೋ ಕರುಣಾ ಸಾಗರ ಚಂದ್ರ ಕಲಾಧರ ಕರುಣಾ ಸಾಗರ ಚಂದ್ರ ಕಲಾಧರ ಚಿನ್ಮಯ ರೂಪದೆ ನಮೋ ನಮೋ ದೇವ ದೇವ ಧವಲಾಚಲ ಮಂಗಳು ಗಂಗಾಧರೇ ನಮೋ ನಮೋ ದಾನವ ದೈತ್ಯ ಪುರಾಣವ ಚಂದಿರ ಚರ್ಮ ಭರಣಿಗೆ ನಮೋ 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 ನಾರಾಯಣ ಗರಿ ನಮೋ ನಮೋ ನಾರಾಯಣ ಗರಿ ನಮೋ ನಮೋ ನಾರಾಯಣ ಗರಿ ನಮೋ ನಮೋ ನಾರಾಯಣ ಗರಿ ನಮೋ ನಮೋ ನಾರದ ಹೃದಯಿಗಾರಿ ನಮೋ ನಮೋ ನಾರದ ಹೃದಯಿಗಾರಿ ನಮೋ ನಮೋ ನಾರಾಯಣ ಗರಿ ನಮೋ ನಮೋ ನಾರಾಯಣ ಗರಿ ನಮೋ ನಮೋ ಪನ್ನಗ ಜಯನ ಪಂಚ ಜನಾಭ ಯಾರಪ್ಪ ನೀನು? ಓಹೋ, ನನ್ನನ್ನೇ ಮರೆತು ಬಿಟ್ಟಿರ? ನಿಮ್ಮ ಮೊಮ್ಮಗ? ಮೊಮ್ಮಗ ಆಜನ್ಮ ಬ್ರಹ್ಮಚಾರಿಯಾದ ನನಗೆ ಮೊಮ್ಮಗ ನೀನು. ಹೌದು ತಾತ. ಆತ ಈ ಹತ್ತಿರಕ್ಕೆ ಬಂದ್ಬಿಟ್ಟೆ. ಅಪ್ಪ, ಯಾರಾದ್ರೂ ಹೊಂಚು ಕೇಳಿ ಹಿಂದೆ ನಮಾಸಿ ಕಾರಣವಾದೀತು. ಬೇರೆ ದಾರಿಯಲ್ಲಿ ಹೀಗೆ ಕೂತ್ರೆ ಇನ್ನು ತಾತ ಮುತ್ತಾತ ಎಲ್ಲರೂ ಸಿಕ್ಕುತ್ತಾರೆ. ಸ್ವಲ್ಪ ತಡೆಯಿರಿ. ನಿಮ್ಮ ತಂದೆ ಯಾರು? ಈ ಸುತ್ತಿನ ಸರ್ವಾತ ಗ್ರಹಚಾರಕ್ಕೆ ಬಂತಲ್ಲಪ್ಪ. ಹೇಳಿ. ಬ್ರಹ್ಮ. ಆತನ ಮಗ ಪುರಸ್ತ್ಯ. ಬ್ರಹ್ಮ. ಆತನ ಮಗ ವಿಶ್ರವಸು. ಮಗ. ಆತನ ಮಗ ರಾವಣ. ಮೊಮ್ಮಗ. ಅವನೇ ನಾನು. ರಾವಣ ಸಿದ್ದೇಶ್ವರ. ಹೌದಲ್ಲ ಮಗು. ಇದೇನು ವೇಷ? ಇದೇನು ಅವಸ್ಥೆಗಳಲ್ಲಿ, ಋಷಿಕೀರ್ತಿಗಳಲ್ಲಿ, ನಿನ್ನ ಸುತ್ತಿಯ ನವರತ್ನಾಭರಣಗಳಲ್ಲಿ ಏನು ವಿಪರೀತ? ಏನು ಅಸ್ತ್ರೆ ಆಗುವುದಿದೆ? ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡಲು ಹೋಗುತ್ತಿದ್ದೆ. ಏನು ಬಂತು? ನೀವು ಮದುವೆ ಸಹ ಆಗಿಲ್ಲ. ಈ ವಯಸ್ಸಿಗೆ ಇಷ್ಟು ವೈರಾಗ್ಯ? ವೈರಾಗ್ಯವಲ್ಲ, ಮಾತೆಯ ನಿತ್ಯ ಪೂಜೆಗಾಗಿ ಶಿವನಲ್ಲಿ ಆತ್ಮನಿಂದೂ ಬೇಡ ಮಾಡಿದ್ದೆ. ಆಶೀರ್ವಾದ ಕಳಿಸಿದ. ಆಗಲಪ್ಪ ಮಗು, ಕಲ್ಯಾಣ. ಇವನ ತಂದೆ ಯಾತ್ರೆಗಿಂತಲೂ ಮಗೋ ಯಾತ್ರೆಯೇ ಹೆಚ್ಚು ಅಪಾಯಕರವಾದ. ಅಂಗಾಂಗಗಳು ಲಕ್ಷಣವಾಗಿ ಇರುವುದಲ್ಲ. ಯಾರು? ಓಹೋ, ಮಯಾಸುರ ಪುತ್ರಿ ಮಂಡಾದರಿ. ಪೂಜ್ಯರಿಗೆ ನಮಸ್ಕಾರ. ಇಷ್ಟ ಫಲವಾಗ್ತೀರಿ. ಏನು ಅಮ್ಮನ ವ್ರತ ನಿಧಾನ ಆಧಾರದಿಂದ ಭೂಲೋಕದವರೆಗೂ ಚಿತ್ರ ಇದೆಯಲ್ಲ. ನೋಡಿದ್ಯಾ?
ಅಪರಿವಾರ ಸಮೇತವಾಗಿ ಬಂದುಬಿಟ್ಟಿದ್ವಿ. ನಾವು ಬಂದು ತುಂಬಾ ವೇಳೆ ಆಯ್ತು. ಅತ್ತ ಮಹಾದೇವನು ಸದಾ ಕಣ್ಣುಚ್ಚಿ ತಪವನ್ನು ಆಚರಿಸೋಣ. ಇತ್ತ ಮಹಾದೇವನು ತಪಸ್ಸಿನಲ್ಲಿ ಕೂಡಿದಳು. ವಿಶ್ವಕ್ಕೆ ಮಾತಾ ಪಿತೃಗಳಾದ ಇದರಿಂದಲೂ ಧ್ಯಾನಿಸುತ್ತಿರುವ ಆ ಇನ್ನೊಂದು ಯಾವುದೇ ನಾನೇನು ಬಲ್ಲ ನಿಮ್ಮಲ್ವಾ? ಎಲ್ಲರಿಗೂ ಹಿರಿಯರಾದ ನಿಮಗೆ ತಿಳಿಯದ ವಿಷಯವನ್ನು ಹಿರಿಯರಲ್ಲಿ ಹಿರಿಯರಾದ ನಾನು ಹೇಗೆ ಬಲ್ಲೆ ಹೇಳು? ನಮ್ಮ ಕುತೂಹಲವನ್ನು ನಿವಾರಿಸಬೇಕು. ಮಹಾಪುರುಷನಾದ ಪರಮೇಶ್ವರನು ಪ್ರಕೃತಿ ಸ್ವರೂಪಿಣಿಯಾದ ನನ್ನನ್ನೇ ಕುರಿತು ಧ್ಯಾನಿಸುತ್ತಿರುವನು. ನಾನಾದರೂ ಆ ಮಹಾಪುರುಷನನ್ನೇ ಕುರಿತು ತಪೋ ಕುರಿತಿರುವ ಪ್ರಕೃತಿ ಕುರಿತಾದ ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ತಾಯಿ? ಇದರಲ್ಲಿ ಹೆಚ್ಚು ಕಡಿಮೆ ಎಂಬ ತಾರತಮ್ಯ ಭಾವಕ್ಕೆ ಎಡೆಯೇ ಇಲ್ಲ. ಎರಡು ಕಾಷ್ಟಗಳ ಪರಸ್ಪರ ಮತನದಿಂದ ಅಗ್ನಿ ಹೇಗೆ ಉದ್ಭವಿಸುವುದು ಹಾಗೆ ಪ್ರಕೃತಿ ಪುರುಷರ ಸಮಾಗಮದಲ್ಲೇ ದೈವ ಸಾಕ್ಷಾತ್ಕಾರ. ಪ್ರಕೃತಿಯೊಡನೆ ಐಕ್ಯವಾಗುವುದು ಪುರುಷ ಧರ್ಮ, ಪುರುಷನಲ್ಲಿ ಲೀನವಾಗುವುದು ಪ್ರಕೃತಿ ಧರ್ಮ. ಹೀಗೆ ಪರಸ್ಪರ ಸಂಯೋಗದಿಂದ ಪರಿಣಾಮಗೊಂಡ ತನ್ನೇಕೆ ಸೃಷ್ಟಿ ಸ್ಥಿತಿ ಲಯ ಇವುಗಳಿಗೆ ಕಾರಣಭೂತವಾದ ಚಿಚ್ಚಕ್ಕೆ ಅದಕ್ಕಿಂತಲೂ ಹಿರಿದಾದ ಬೇರೊಂದಿಲ್ಲ. ಪ್ರಕೃತಿ ಪುರುಷರ ಈ ಪರಸ್ಪರ ಸಂಯೋಗವನ್ನು ಬಿಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಕಾಲ ಹೋಯ್ತು ತಾಯಿ. ಯಾರು? ನಾರದ. ಪ್ರಕೃತಿ ಪುರುಷರಾದ ನಿಧನವು ಅಗಲಿ ಪರಮೇಶ್ವರ ಆತ್ಮಲಿಂಗವನ್ನು ಅಪಹರಿಸುವ ಪ್ರಯತ್ನ ಮುಂದುವರೆದಿದೆ. ಕೈಲಾಸದಿಂದ ಆತ್ಮಲಿಂಗವನ್ನು ಅಪಹರಿಸುವ ಹೆಚ್ಚಿದೆ. ಯಾರಿಗಿದೆ ನಾರದ? ಯಾರಿಗೆ? ಆ ಲಂಕೇಶ್ವರ ರಾವಣನಿಗೆ. ರಾವಣನಿಗೆ? ಅವನನ್ನು ಪರಮಕೃಷ್ಣ. ಅವನು ಬೇಡಿಕೆಂದರೆ ಕೃಷ್ಣ ಪರಾಧೀನಾದ ಕಾಂತನು ಏನು ಬೇಕಾದರೂ ಅನುಗ್ರಹಿಸುತ್ತವೆ. ಇದೇನು ಉತ್ಪಾದನಾರ್ಥ? ಮಾತ್ರವಲ್ಲ ತಾಯಿ, ನಿನ್ನ ಕಾಂತನ ಭಕ್ತಿ ಪಕ್ಷಪಾತ. ಕೃಷ್ಣನ ಅಧೀಷ್ಟ ನೆರವೇರಿಸಬೇಕಾದ ಪರಶುವನ ಧರ್ಮ ನೆರವೇರಿಸಲಿ ತಾಯಿ, ನೆರವೇರಿಸಲಿ. ಬೇಡರೆಂದವರಾರು? ಆತ್ಮಲಿಂಗವು ಕೈಲಾಸದಿಂದ ಜಾರಿದ ಮೇಲೆ ಇಲ್ಲಿ ಪರಶುವನೂ ಇಲ್ಲ, ಅವನಿಲ್ಲದ ಮೇಲೆ ನಿನ್ನಿರಬೇಕಾದ ಕಾರಣವೂ ಇಲ್ಲ. ಈ ಇಬ್ಬರೂ ಹೋದ ಮೇಲೆ ನನ್ನಂತ ಅವರು ಇಲ್ಲಿಗೆ ಬಂದು ಹೋಗುವ ಅಗತ್ಯವೂ ಇಲ್ಲ. ನನ್ನ ನಾಲಿಗೆಗೆ ಅಸತ್ಯ ಬರುವುದೇ ಇಲ್ಲ. ನಾನೇನು ಬಲೆ ತಾಯಿ? ನಾರಾಯಣ. ನಾರಾಯಣನೇ ಇಂತಹ ಸಂಕಟಗಳಲ್ಲಿ ರಕ್ಷಿಸಬಲ್ಲವನು. ಯೋಗನಾಥನ ಶರಣ ರಾವಣ ಭೀಕರ ತಪವನ ಚರಿಸಿ ಭುವನೇಕ ಜ್ಯೋತಿರ್ಲಿಂಗ ಪದವರ ಗಿರಿಜಗಾರೋಜಸಿ ಲೋಕದಲ್ಲಿ ಚಿರಕಾಂತಿ ಉಳಿತನೇತ ನೃಪುತಿಗಳರಿತ ಹರಿ ಲೋಕ ಪಾಲಿ ಪಸೂರ ಮದರೇ
ಜನ ಮಂದಾರ ಯಾನವನ ಸಂಚಾರ ಭಕ್ತವತ್ಸಲ ಭಾರ ನಿಜ ನಿರ್ಮಲ ತೋರ ಭಗವತ್ತನ ಬಾರ ನಿಖೆ ನಿರುಮಲ ತೋರ ನಿನ್ನ ರೂಪವ ಸೌಮ್ಯ ರೂಪ ನೀ ತೋಬಾ ನಿಮ್ಮ ಸೌಮ್ಯ ರೂಪ ನೀ ತೋಬಾ ಭಗವತ್ತನ ಬಾರ ನಿಜ ನಿರ್ಮಲ ತೋರ ನಿನ್ನ ರೂಪವ ಸಾವಧಾನದ ಬಿಂಗದ ಬಿನ್ನಾಣ ಅವನು
ನಿಮ್ಮವರು ಅವರ ತಾಯಿಯ ಸೈತಲಿಂಗವನ್ನು ಭದ್ರ ಮಾಡಿದ್ದಕ್ಕೆ ಪ್ರಜ್ಞ ಶಿವನ ಆತ್ಮಲಿಂಗವನ್ನೇ ತಪಸ್ಸು ಮಾಡುತ್ತಿದ್ದಾರೆ. ಶಿವನ ಆತ್ಮಲಿಂಗ ಈ ಹೆಸರನಿಗೆ ಎಂದೆಂದಿಗೂ ಸಾಧ್ಯ. ನಿಮ್ಮನ್ನು ಬಂದವನು ಸೇರಿದ್ರೆ ಅವನಿಗೆ ಹಾಗೆ ಹೇಳಬಹುದಾಗಿ. ಆದರೆ ಅವನ ಬೇಕಿರುವುದು ಶಿವನು ಸತ್ತನು ಬೇರಿದ್ದನು. ಇದರಲ್ಲಿ ಮಾತ್ರ ಶಿವನ ಸಂಪ್ರದಾಯದಲ್ಲಿ ಆತ್ಮಲಿಂಗ ಲಂಕೆಗೆ ಬರುತ್ತಿರುವುದು ಇಡೀ ಕೈಲಾಸಿಯರಿಗೆ ಬರುತ್ತದೆ. ಆಮೇಲೆ ಇನ್ನು ಅಮರಾವತಿ ಐರಾವತ ಕಲ್ಪವೃಕ್ಷಾರದ ಸಂಪೂರ್ಣ ಒಡೆತನ ಲಂಕೆ ತಿಂದಿದ್ದಾನೆ. ನಾವಾದರೆ ನಾನೇನು ಮಾಡಿದ್ರಿಂದ ಇದನ್ನು ತುಂಬಾ ನೆರವು ತಿಳಿಸಬಹುದು. ಇವರು ಕ್ಷಾತ್ರ ಧರ್ಮವನ್ನು ಅನುಸರಿಸಿದ್ರು ಕಷ್ಟ, ಸತ್ಯ ಮಾರ್ಗವನ್ನು ಅನುಸರಿಸಿದ್ರು ಕಷ್ಟ. ದೇವರಿಗೆ ನಾವು ಉಪಾಯ ತಲೆ ಹಿರಿಬಾರದೆ ದೇವರಿಗೆ ಅಂದು ಹಿಡಿದ ಉಪಾಯವೆಲ್ಲ ಅಪಾಯವಾಗಿಯೇ ತಲೆಯಪ್ಪ. ಬಲ ಪ್ರತಿ ವೀರ
ಶಿವ ಶಿವಶರಣರ ಸಂಬಂಧದಲ್ಲಿ ಮೂರನೇ ವರ ಸಲಹೆಯೇ ಏಕೆ ಈ ರೀತಿ ಅಪಶಬ್ದ ನಡೆಯುತ್ತಿರುವೆ? ಕೈಲಾಸದಲ್ಲಿ ಒಬ್ಬೊಬ್ಬ ಅಸುರನವರ ಕೇಳಿದಾಗ ಹಿಂದಿನ ಕಹಿ ಅನುಭವಗಳ ಮೂಲಕ ನನ್ನ ಸಹಿ ತಲ್ಲಿಸುತ್ತದೆ. ಹಿಂದೆ ಕೃಷ್ಣಾಚಾರ್ಯರು ಬರಕೊಟ್ಟ ನೆನಪಿದೆಯೇ? ಆಗ ನಾರಾಯಣನು ನನ್ನ ನೆರವಿಗೆ ದೊರಕಿದ್ದಲ್ಲಿ ನಮ್ಮ ಗತಿ ಏನಾಗುತ್ತಿತ್ತು? ಪಾರ್ವತಿ, ಭಕ್ತ ಪರಾಧೀನತೆಯ ಕರ್ತವ್ಯದಿಂದ ವಿಮುಖನಾಗುವ ಸ್ವಾತಂತ್ರ್ಯ ಪರಮೇಶ್ವರನಲ್ಲೂ ಇದೆ ಎಂಬುದನ್ನು ಮರೆತೆಯಾ? ಗೃಹಾತಿಂದ ಹೆಚ್ಚಿಕೊಳ್ಳಬೇಡ, ಬೇಗ ಹಿಂತಿರುಗುತ್ತೇನೆ. ಜಾತಿಯಲ್ಲಿ ನನ್ನನ್ನೇ ಕರೆದುಕೊಂಡು ಹೋಗಿದೆ. ಮತ್ತೆ ನಿಮ್ಗೇಕೆ ನಿನಗೆಂದು ಇದರ ಕಳವಳ? ಕಳವಳವಲ್ಲ ಸ್ವಾಮಿ, ಧರ್ಮೀಯ ಪರಶಿವಾರ್ಥ ಮಹೇಶ್ವರ. ಪ್ರಕೃತಿಯಿಂದ ಪ್ರತ್ಯೇಕನಾಗಿ ಪುರುಷನಿಗೆ ವಿಚಾರಕಾರಿ. ಪ್ರಕೃತಿಯನ್ನು ಪುರುಷನಿಂದ ಬೇರ್ಪಡಿಸುವ ಶಕ್ತಿ ಇಚ್ಛೆಗಳು ಭಕ್ತನಿಗೆ ಉಂಟಾದರೆ ಎಂದಿಂದಿಗೂ ಸಾಧ್ಯವಿಲ್ಲ. ನಿನ್ನಿಷ್ಟ, ಮುಂದೇನಾದರೂ ಅನಿರೀಕ್ಷಿತ ಅನಾಹುತ ಸಂಭವಿಸಿದರೆ ಅದಕ್ಕೆ ನಿನ್ನೆ ರಾವಣ ರಾಮಸಬೇಕೆ, ನಿನ್ನ ಒಳಬಯಕೆ ಎಂಬುದನ್ನು ಹೊರಗೆ ಹಾಕಬಾರದೆ. ಪರಮೇಶ್ವರ, ಮೋಹನಾಂತಿಯನ್ನು ಅರ್ಧಾಂತಿ ಆಗಿ ಪಡೆದ ನೀನೇ ಧನ್ಯ, ನೀನೇ ಧನ್ಯ. ಆದರೆ ನಿತ್ಯ ನಿರಂಜನ ನಿರ್ಮಲನು, ನಿರಾಕಾರನು, ನಿರ್ವಿಕಾರನು, ಸ್ಮಶಾನವಾಸಿಯು, ಸನ್ಯಾಸಿಯೂ ಆಗಿದ್ದುಕೊಂಡು ಕಾಮನನ್ನು ದಹಿಸಿದ ನಿಷ್ಠಾವಿ ನಿನಗೆ ಈ ಕಾನೀಮನ್ಯನ್ನು ಕಾಪಾಡುವ ಕರ್ಮ ಬಂತೇ ಬೇಕೆ ಪ್ರಭು? ರಾವಣ
ವೈಢೂರ್ಯಾಗಿ ನವರತ್ನ ಕೃತಿಕ ಸಿಂಹಾಸನದಲ್ಲಿ ಮುತ್ತು ಮಾಣಿಕ್ಯ ಮರಕತಾದಿ ಅನರ್ಘ್ಯ ರತ್ನಗಳಿಂದ ಕೂಡಿದ ದಿವ್ಯಾಭರಣಗಳನ್ನು ಧರಿಸಿ ಐಶ್ವರ್ಯ ಸಂಪನ್ನನಾದ ಈ ಲಂಕೇಶ್ವರನ ಪಟ್ಟ ಮಹಿಷಿ ಆಗಬೇಕಾದ ಈ ಬ್ರಾಹ್ಮಣಿ ನಿತಿಯು ಅಸ್ಮಾಚ್ಛಾದ್ಯದ ಚರ್ಮಾಂಬರನಾದ ನಿನಗೆ ಭೂರ್ಯ ವೈರಾಗಿಗೆ ಏನೇನೂ ಶೋಭಿಸುವುದಿಲ್ಲ. ಒಂದೇ ಮನಸ್ಸಿನಿಂದ ಕೊಟ್ಟು ಬಿಡು, ಆನಂದದಿಂದ ಲಂಕೆ ಒಯ್ದು ಅರ್ಧಾಂಗಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಶಾಂತನ್ ಪಾಪಂ ಶಾಂತನ್ ಪಾಪಂ. ನನ್ನ ಈ ಅಪೇಕ್ಷೆಯಲ್ಲಿ ಅಪಚಾರವೇ ಇದೆ. ಅಂತ ಕೇಳಿದಾದ್ರೆ ಆತ್ಮಲಿಂಗಕ್ಕಾಗಿ ಬಂದವನು ರಾವಣ ಮಾಯಾಮಯನಾಗಿ ಮನ ಬಂದಂತೆ ಹರಡುತ್ತಿರುವೆ. ಏನೇನು ಅನುಚಿತ ಅಸಭ್ರಾಮಿತ ಅಪೇಕ್ಷೆ ಅಮಂಗಳಕರ. ಹೀಗೆ ಜನರಾದ ಶಕ್ತಿ ವಿಶ್ವಜನನು ಕನಸು ಪ್ರಭು. ವಿಶ್ವಜನನಿಯಾದ ಮೇಲೆ ವಿಶ್ವರೂಪಿಯಾದ ನಿನಗೂ ಜನನಿಯಷ್ಟೇ. ಪರಮ ಪುನೀತನಾದ ನೀನೇ ಆಸೆಯ ಬಗ್ಗೆ ಅನುಚಿತ ಅಸಭ್ಯ ಅಮಂಗಳಕ ಅನುದಾಪೇಕ್ಷಪಟ್ಟು ಓಡಿಸಿರುವಲ್ಲಿ ಕೇವಲ ಪಾಮರನಾದ ನಾನು ಅಪೇಕ್ಷಿಸುವುದರಲ್ಲಿ ಅಪರಾಧದಲ್ಲಿ ಹೇಳಿದವರ ನೀರವೆಂದು ವಚನವಿತ್ತೆ. ಅದನ್ನು ಉಳಿಸಿಕೊಳ್ಳಬಲ್ಲ ಸತ್ಯ ಸಂಸ್ಕೃತಿ ನಿನ್ನಲ್ಲಿದ್ದರೆ ಈ ಭುವನೈಕ ಮೋಹಿನಿಯನ್ನು ನನ್ನ ಹಿಂದೆ ಕಳಿಸಿತು. ಇಲ್ಲವಾದ ನಿನ್ನ ಬಾರಿ ನೀನು ಕೈಲಾಸಕ್ಕೆ ಹಿಂದಿರುಗು. ನನ್ನ ಬಾರಿ ನಾನು ಲಂಕೆ ದಾರಿ ಹಿಡಿಯುತ್ತೇನೆ. ಎರಡೋ ಒಂದು ತೀರ್ಮಾನ ಬೇಗ. ಸ್ವಾರಸ್ಯವಾಗಿಯೇ ಇದೆ ವಿಷಯ. ಈಶ್ವರನು ಭಕ್ತನನ್ನು ಪರೀಕ್ಷಿಸುವುದು, ಭಕ್ತನವರು ದೈವ ಪರೀಕ್ಷೆ ಆಗುತ್ತಿದೆ. ಪ್ರಪಂಚದಲ್ಲೆಲ್ಲ ಇಂಥ ಭಕ್ತರೇ ಹೆಚ್ಚಿಕೊಂಡ್ರೆ ಪರಮೇಶ್ವರನು ಬೇಕು. ಎಷ್ಟು ಪಾರ್ವತಿಯರನ್ನು ಮದುವೆ ಆಗಿದ್ದಾನೆ ಸಾಕಾದೀತು. ನಿನ್ನ ಕರ್ಮಾನುಸಾರವಾಗಿ ನಿನ್ನ ಬುದ್ಧಿ ಬರುತ್ತಿದೆ ರಾವಣ. ಈಕೆಯು ನಿನ್ನವಳು, ಕರೆದುಕೊಂಡು ಹೋಗು. ಸರಿ. ಪಾರ್ವತಿಯನ್ನು ಕರೆದುಕೊಂಡು ಹೊರಟೆ. ನಾರಾಯಣ ನಾರಾಯಣ ವಾತ ನಮೋ ನಮ. ಏನು ನಾರದ ತುಂಬ ಕಳವಳ? ತುಂಬ ಕಳವಳವೆ ಇನ್ನೂ ಕೇಳುತ್ತಾ ಇದೆಯಲ್ಲ ಪ್ರಭು. ಭಕ್ತರು ಕೇಳಬಾರದನ್ನು ಕೇಳಿದ ಮಾತ್ರಕ್ಕೆ ಭಗವಂತನು ಕೊಡಬಾರದನ್ನು ಕೊಟ್ಟಿರುವುದೇ ನಾರದ. ಆತ್ಮನಿಯೋ ಇರುತ್ತೇನೆಂದು ಪಾರ್ವತಿಗೆ ವಚನ ಬಿಟ್ಟಿದೆ. ವಚನ ಪರಿಪಾಲನೆಗಾಗಿ ನನ್ನ ಮಾಯಾಪ್ರೇರಣೆಯಿಂದ ರಾವಣನು ಪಾರ್ವತಿಯನ್ನು ಕೇಳುವಂತೆ ಮಾಡಿದೆ. ಆದರೆ ಶಿವನ ಭಕ್ತ ಪರಾಧೀನತೆಯು ಇಷ್ಟೊಂದು ಪರಮಾವಧಿ ಗೆಲುಗೆ ಎಂದು ನಾನೂ ಭಾವಿಸಲಿಲ್ಲ. ವಿಷ್ಣು ಮಾಯಾಮಯ ರಾವಣನ ಹಿಂದೆ ಜಗನ್ಮಾಯ ಹೊಟ್ಟಿದ್ದಾರೆ. ಇದನ್ನು ತಪ್ಪೇನು ನಾರದ? ಜಗನ್ಮಾಯೆಯೋ ಜಗನ್ಮಾತೆಯೋ ನೀನೇ ಯೋಚಿಸಿದಳು. ಜಗನ್ಮಾಯಿ ಜಗನ್ಮಾತೆ ಜಗನ್ಮಾತೆ ಜಗನ್ಮಾಯಿ. ಆ ಕಪಟನಾದರೆ ಪುತ್ರದಾರಿ ನೋಟು ಹುಡುಕ ನನ್ನನ್ನು ಕನ್ನದಾರಿ ಎಂದು ಕರೆದು ತಿಳಿಸುತ್ತದೆ. ಆದರೆ ನಿನ್ನ ಮಾಯಾ ವಿಲಾಸದಿಂದ ಆಗುವ ಅನರ್ಥಗಳನ್ನು ಅರಿತು ಅರ್ಥ ಮಾಡಿಕೊಳ್ಳುವರೇ ಮುಂದೆ ಮಾಡಬೇಕಾದ ಕಾರ್ಯ ಅಲ್ಲಿಯಷ್ಟೇ. ಓಹೋ ಇದು ಈಗ ನೋಡಿದೆ. ನಮೋ ನಮ. ಮಧ್ಯಾಹ್ನ ಸಮೀಪಿಸಿಕೊಳ್ಳುತ್ತೇನೆ. ನೀವು ಇದೇ ಸ್ವಲ್ಪ ವಿಶ್ರಮಿಸಿಕೊಂಡು ನಾನು ಸೂರ್ಯನಿಗೆ ಅರ್ಚಿಸಿ ಬೇಗ ಬಂದು ಬಿಡ್ತೇನೆ. ಆದಿಶಕ್ತಿ ಪರಾಶಕ್ತಿ ರಾವಣ ಇಚ್ಛಾನುಸಾರಿ ಲಂಕಾಪುರಗಾಮಿನಿ ನಿವೃತ್ತ ಪರಮೇಶ್ವರಿ ಪ್ರವೃತ್ತ ರಾವಣಾಸುರಿ ನಮೋ ನಮಃ ನಮೋ ನಮಃ. ಶಿವಸ್ವಾಮಿ ಮೊದಲೇ ಪರಿಶೀಲಿಸುತ್ತಿರುವ ನನ್ನನ್ನು ಪರಿಹಾಸದಿಂದ ಮತ್ತಷ್ಟು ಮುಗಿಸಿದೆ. ಪ್ರತಿ ತೆರೆದ ಸತಿಯಷ್ಟೇ ಸತ್ಯಶಾಲಿಯಾದರೂ ಲೋಕವು ಒಮ್ಮೆಗೆ ಸುನೀಕರಿಸಿ ನಿಕೃಷ್ಟವಾಗಿ ಕಾಣುವುದಲ್ಲವೆ. ಎಲ್ಲ ನನ್ನ ಗುರಿ. ಅಯ್ಯೋ ಅಯ್ಯೋ ಅರಮ್ಮ, ರಾಗವಾಗಿ ಶುಚಿಭದ್ರವಾಗಿ ಕಾಲ ಸಮೇತವಾಗಿ ಸಪ್ತಸ್ತ್ರಗಳಲ್ಲೂ ಇದನ್ನು ನೋಡಿ ಆ ಅರಮೆಯನ್ನು ಆನಂದ ಪಡೆದು ಯಾರು ಇನ್ಯಾರು ಹೇಳಿ ಈ ಅನಾಹುತಗಳನ್ನೆಲ್ಲ ಮಾಡುವವರು? ಆ ಮಹಾನುಭಾವನೆ ಪುಂಡರೀಕಾಕ್ಷ ಪುರುಷೋತ್ತಮ. ನಮ್ಮ ನಾರಾಯಣ. ಸರಿ ಹೋಯ್ತು,
ದೂರ ಮಾಡಿದ ನೀನು ಹೀಗೆ ರಾವಣನಿಂದ ವಂಚಿತನಾಗಿ ನನಗಿಂತಲೂ ಸತ ಸಹಸ್ರಪಾಲು ನಮ್ಮಮ್ಮ ತಾಯೇ, ಈಗ ನಿಜವಾದ ಲೋಕ ಮಾತೇನಿ, ರಾವಣ ಸತ್ತ, ಪ್ರಪಂಚ ಉದ್ಧಾರವಾಯಿತು. ಇದೇನು ಮಾರ್ಗ? ನಿನ್ನ ಅಸಂಬದ್ಧ ಲಾಭ ಜಗನ್ಮಾಯೆ, ಸಾಕು ಈ ಮಾಯಾವೇಶ. ಅರನನ್ನು ತೆರಕಿದಂತೆ ಹರಿಯನ್ನು ತೆರಕಿ ಬರ್ತಿದವರಂತೆ ತಾಯಿ. ಇದೆಲ್ಲವನ್ನು ಹರಿದೊಡೆದು ಭವಿಷ್ಯವನ್ನಿದೆ, ಅದು ರಾಮಚರಣ. ವಾರಪಾಲರ ಮರಳಿ ಬಳಿಗೊಯ್ಯ ಕೃಪೆಯೋ ಜಾರತನ ಸದು ಬರುವ ಸಂಭ್ರಮದಲ್ಲಿ ಬಹೋ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ನಿರುಪಮ ಸಂಯಮ ಜೀವನ ತಾರ ಹರಿಸಿದ ಭೂಮಿಯ ದ್ವಾರ ರಾಮನ ಅವತಾರ ದಾಶರಥಿಯ ಕೌಸಲ್ಯಯ ಪುನೀತ ಲೇಸಿಗರೆತ್ತಗ ಜಾತರು ಮೂವರು ಲೇಸಿಗರೆತ್ತಗ ಜಾತರು ಮೂವರು ಲಕ್ಷ್ಮಣ ಚತುರ್ಥ ಭರತ ರಾಮನ ಅವತಾರ ರಘುಕುಲ ಸೋಮನ ಅವತಾರ ತ್ರಿಭುವನ ಪಾಲಗೆ ನೆಪ ಮಾತ್ರ ಪರಗುರು ವಿಶ್ವಾಮಿತ್ರ ತ್ರಿಭುವನ ಪಾಲಗೆ ನೆಪ ಮಾತ್ರ ಪರಗುರು ವಿಶ್ವಾಮಿತ್ರ ಅಭಯ ಅಸಲ್ಯಗೆ ನೀಡುವ ಪಾತ್ರ ಅಭಯ ಅಸಲ್ಯಗೆ ನೀಡುವ ಪಾತ್ರ ಹರಿಸುವ ಹರಿಸುವ ಸಾತ್ರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಮನುಗೋಚನಕನ ಮಮತೆಯ ಕುದಿಯೋ ಕನ್ಯಾಸಂಕರೆಯೋ ಶನಿಸರ ಕನಸಿನ ಸುಖ ಗೋಪುರವೋ ಧನುಸರ ಕನಸಿನ ಸುಖ ಗೋಪುರವೋ ಮುರಿಯುವುದು ಮುಚಿಲ ನಗರದಲ್ಲಿ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಮಣನಾಥನ ಪಟ್ಟಾಭಿಷೇಕ ಉಪಕಳ ತಾತ್ಕಾಲಿಕ ಸೋತ ಭೀಕರ ಕಾನನ ಪಾಠದ ಸುಖತ ಲೋಕೋದ್ಧಾರದ ಮೊದಲಂತ ಭರತಗೆ ಪಾಡುತ್ತೆ ನೀಡುವ ದೇಶ ಗುರುಜನ ಭಕ್ತಿಯ ದೇಶ ನರಲೋಕಕ್ಕೆ ನಭಸಿರಿ ಸಂತೋಷ ನರಲೋಕಕ್ಕೆ ನಭಸಿರಿ ಸಂತೋಷ ಭರವಸೆ ನೀಡುವ ಸಂಕೇತ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಆಗ ನೋಡಲು ಹೊಂದಿನ ಚಿಂತೆ
ಶರಣು ಭಾಗವತೋತ್ತಮ ಶರಣು ಶರಣು ಭಾಗವತೋತ್ತಮ ಮುದ್ರಿಕೆಯಲ್ಲಿ ಸೋದೌಮ ಮುದ್ರಿಕೆಯಲ್ಲಿ ಸೋದೌಮ ಎಂಬುವ ತತ್ವವ ತುಳಿತಮ್ಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ರಘುಕುಲ ಸೋಮ ಈತನ ಸಿರಿ ಜಯ ಪೂರ ವಿರಾಮ ಗಂಟೆಯ ಬೈರವ ನಿರ್ಣಾಮ ವಿಷ್ಣು ಮಾಯಾಮಯನನ್ನು ಮೋಟುಗೊಳಿಸಲು ಜಗನ್ಮಾಯಿಗೆ ನಾನು ಹೇಳಿಕೊಡಬೇಕು. ಅದು ಅವರು ಬಂದ ನಾನು ಮತ್ತೆ ಕಾಣಿಸಿಕೊಳ್ಳುತ್ತೇನೆ. ಲೋಕ ಸುಂದರಿ ಬರೋಣ ನಡಿ. ಅನೇಕ ಕ್ರಿಯಾಗಿ ಪ್ರಾಪ್ತ ನೀನು ಈ ಬರೋಬ್ರಹ್ಮ ಕಾರ್ಯವನ್ನು ಈಗಲೇ ಬೀಳಬಾರದು. ಮುಖದಲ್ಲಿ ಗಾತ ಮನದಲ್ಲಿ ಮೋಸ ಮುಖದಲ್ಲಿ ಗಾತ ಮನದಲ್ಲಿ ಮೋಸ ಮುಖದಲ್ಲಿ ಗಾತ ಮನದಲ್ಲಿ ಮೋಸ ಓಹೋ ನೀ ನನ್ನ ಪುತ್ರ ಬೀಗವ ಮೊಮ್ಮನ ಬೀಗ ಅಲ್ಲ ಶಿವಪೂಜ ಗುರಂಕರರು ರಾಕ್ಷಸ ಮಹಾರಾಜಾಧಿರಾಜರು ವೀರಾಶಿವೀರರು ಲಂಕೇಶ್ವರರು. ನೀನು ಲಂಕೇಶ್ವರನೇ ಆಗು ಪಾರ್ವತೀಶ್ವರನೇ ಆಗು ನನ್ನ ಮೊಮ್ಮಗನಂತೂ ಹೋಗುತ್ತೆ. ಸರಿ ಎಲ್ಲಿಂದ ಕಿತ್ತಿಸುತ್ತಿದ್ಯೋ ಸಲೀಕಾನ ಯಾರನ್ನು ಹುಡುಕುತ್ತಿದ್ದೀರಿ? ಅವರೇ ಅವರೇ ಯಾರು ಅವರು ಅವರೇ ರಾಮನಗರಿ ತಿಳಿದಿದ್ದಾರೆ. ಯಾರು ನಿಮ್ಮ ಜೊತೆಯಲ್ಲಿದ್ದರು? ನಿಮ್ಮ ಜೊತೆಯಲ್ಲಿ ಯಾರು ಇಲ್ಲವೆ? ಯಾರು ಇಲ್ಲವ? ರಾಕ್ಷಸ ಮಹಾರಾಜ ರಾಜರು ನೀವಾಗಿ ಇಂದರು ಪರಿವಾರವಿಲ್ಲದೆ ನನ್ನ ಹಾಗೆ ಒಂಟಿಯಾಗಿ ಬರುವುದಂತೆ. ಪರಿವಾರವೂ ಇಲ್ಲ ಪರಿವಾರವೂ ಇಲ್ಲ, ಈಗ ನಾನು ತಪಸ್ಸಿನಿಂದ ಹಿಂದಿರುಗುತ್ತಿದ್ದೇನೆ. ಅಂದ ಹಾಗೆ ಯಾವುದೇ ಒಂದು ಗಾಳಿ ವರ್ತಮಾನವನ್ನು ಕೇಳಿದೆ. ಇದೇ ಮುನಿಂದ್ರ ಏನಿದೆ ನಿಮಗೆ ಅಂದ್ರೆ ಯಾವುದೋ ಅಂತಃಕಲಹದ ಪರಿಣಾಮವಾಗಿ ಪಾರ್ವತಿ ಪರಮೇಶ್ವರನನ್ನು ತೊಡೆದು ಕೈಲಾಸದಿಂದ ಹೊರಟು ಹೋದ್ರಂತೆ. ಹೌದು ಶೇಷಿ, ಆ ಮಾತು ಹೇಳಿದ ಪರಮದ್ರೋಹಿ. ಪಾರ್ವತಿ ಕೈಲಾಸ ತೊಡೆದು ನಿಜ, ಆದರೆ ಅಂತಃಕಲಹ ಅಮೃತ. ಯಾವನೋ ದುರಾತ್ಮ ಆಕೆಯನ್ನು ಅಪಹರಿಸಿಕೊಂಡು ಲಂಕೆಯ ಕಡೆ ಹೊರಟಿದ್ದಾನೆ. ಯಾವ ಲಂಕೆ? ನಿನ್ನ ಲಂಕೆ
ನನ್ನಂತೆಯೇ ನನ್ನಂತಿಗೆ ಬೇರೆ ಯಾವನಾದ್ರೂ ಕೆಲಸ ಮಾಡಿದ್ರೆ ಅವನು ಪುರಸ್ಕಾರ ಮಾಡಿಬಿಡ್ತೇನೆ. ಬೇರೆ ಯಾವನಾದ್ರೂ ಮಾಡಿದ್ರೆ ನೀವು ಯಾವ ಕೆಲಸ ಮಾಡಿದ್ರೆ ಯಾದರೂ ಸಾಧ್ಯವೇ? ನೀನು ನಿಶ್ಚೇದನಿಗೆ ನಾನು ಏನು ವಿಪರ್ಯಾಸ ತುಂಬಾನೆ ಇದೆಲ್ಲ ವಿನೋದ ನಾಡಿದ್ರೆ ವಿನೋದ ನನ್ನ ಮೊಮ್ಮಗನಾಗಿ ನೀವೇ ಈಗ ನಿಂತಿದ್ದೀಯಲ್ಲ ನಿನ್ನ ತಾತ ನೆನೆಸಿಕೊಂಡು ಇನ್ನು ನಾನು ದೇವತೆಗಳ ಮುಂದೆ ತಲೆಗೆಟ್ಟಬಹುದೇ? ಮೋಸ ಹೋದೆ ಇನ್ನೂ ನಿನಗೆ ತಿಳಿದೇ ಇಲ್ಲ. ಏನು ವಿಷಯ? ಯಾವ ವಿಷಯ? ಭದ್ರಕಾಳಿ ಬೇತಾಳ ರೂಪಿಯನ್ನು ಬೆಣ್ಣೆಯಿಟ್ಟುಕೊಂಡು ಬಂದಿಲ್ಲ. ಅಂಗೇಟಿನಲ್ಲಿ ಕಂದ ಕಂದವರನ್ನೆಲ್ಲ ಹೇಳಿಕೊಂಡು ಕೈಲಾಸನಾಥನು ಏಕೆ ಹಾಕಿ ನಡುತ್ತಿದ್ದಾರೆ? ಇದೇ ಇಲ್ಲಿ ಎಲ್ಲಿ ವಿಷಯ? ವಿನೋದ ಸಾಕು, ನಾನೇ ಕಣ್ಣಾರ ಕಂಡು ಕೈಯಾರು ಕರೆದುಕೊಂಡು ಬಂದಿದ್ದೇನೆ. ಸೂಚನೆಯಿಲ್ಲದೆ ವಿಶಾಲಜ್ಞಾನಿಯಾದ ಆ ಸರ್ವಜ್ಞನು ಈ ಕೇಳುವ ಮೊದಲೇ ಅದನ್ನರಿತು ಆ ಮಾಯಾರೂಪಿಯನ್ನು ನಿನ್ನ ಮುಂದಿಲ್ಲ. ಆಕೆಯನ್ನು ನನ್ನ ಮುಂದೆ ನಿಂತು ನನ್ನ ಮಂತ್ರೋಚ್ಚಾರದ ಮುಂದೆ ಆಕೆಯ ಮಾಯಾರೂಪಿಯ ಮುಂದೆ ನೋಡೋಣ. ಹಾಗೆ ಆಗಲಿ, ಸ್ವಲ್ಪ ತಡೆಯು. ನೋಡಿ ನೋಡಿದ್ರ ಈ ಪೂರೈಕ ಮೋಹಿನಿಯನ್ನು ಭದ್ರಕಾಳಿ ಮಹಾಕಾಳಿ ಎಲ್ಲ ಓಹೋ ಎಲ್ಲ ಆಯ್ತು. ನೀವೇ ನೋಡಿ ಯಾರು ಶಂಕರ ಪತ್ತಿ ಪಾರ್ವತಿ ರಾವಣ ಈಗ ಹೆಸರು ಕೂಡ ಪಾರ್ವತಿ ಹೋದೇನು ಆದ್ರೆ ಇತರ ಪತ್ನಿಯಲ್ಲ ಅಲ್ಲ. ಹೋಗಿ ಹೋಗಿ ಜೀವಿಕಾರ ರೂಪವನ್ನು ಅಪೇಕ್ಷಿಸಿದ್ರು. ಬ್ರಹ್ಮಚಾರಿಗೆ ಭಾವ ಸೌಂದರ್ಯದ ಅನುಭವವನ್ನು ಬರಬೇಕು. ಮತ್ತೊಂದು ಸಲ ನೋಡಿ ಹೇಳಿದ್ರಪ್ಪ ನೋಡಿ ಈ ಕೇರಿಯದಲ್ಲಿ ಈ ಕೆಂಡನ್ನು ಈ ಸರಸಾಸದ ನಾಡಿಗೆ ಈ ಹಿಂದೆ ಮಾಡಿ ರಾವಣ ಸಾಧಿಸಬೇಕಾಗುತ್ತೆ. ಹೇಳಿದೆ ಯಾವನೇ ಆಗದಿರಬಹುದು ಇವರು ಜೀವನಿಕ ಮೋಹಿನಿ. ಹಿಂದಿ ಈ ಜೋಡಿ ರಾವಣ ಎಲ್ಲಾ ವಿಧದಲ್ಲಿಯೂ ನೇತಲು ಬರುತ್ತದೆ. ಎಲ್ಲಾ ಪರಮೇಶ್ವರ ಸತ್ಯ ದ್ರೋಹಿ. ಪಾಪ ನಮ್ಮದು ಸರಿಯಲ್ಲಿ ಕೈಲಾಸಕ್ಕೆ ಹೋಗೋಣ. ಎದುರಿನಲ್ಲೇ ಈ ಭೂತವನ್ನು ಆ ಭೂತ ಪುತ್ರಿಗೆ ಒಪ್ಪಿಸಿ ಪಾರ್ವತಿಯನ್ನು ಕರೆದುಕೊಂಡು ಬರೋಣ. ಸರಿ, ನಾನು ಸಮೀಕ್ಷೆ ಸರಿಯಾಗಿ ಅಕಸ್ಮಾತ್ ಆಗಿ ಬಂದಂತೆ ಬರ್ತೇನೆ. ನೀವು ಹೆಂಗಪ್ಪ ಖಂಡಿತವಾಗಿ ಬರುತ್ತೇನೆ. ರಾವಣ ಹಿಂದೂ ಮಾತ್ರ ಮನೋಹರವಾಗಿದೆ, ಮಧುರವಾಗಿಯೇ ಇದೆ. ಐಸಿಯಲ್ಲಿ ನನಗೆ ದೇವಿಯ ದೇವಸ್ಥಾನ ಕಟ್ಟಿಸಿ ಬಂಗಾರದ ಕಳಸ ಬಿಟ್ಟು ಕೂತಿರುತ್ತೇನೆ. ಅದು ಸರಿ ಮಾತೇ ನಮ್ಮ ಮಹಾದೇವ ನಮಃ.
ಪಾರ್ವತಿ ರಾವಣ ಪ್ರಾಣಪ್ರಿಯ ಶರಣ ಹಾಸಿ ಭೂತಾಟಿಕೆ ಸಂಭೋ ನಾರಾಯಣ ಒಬ್ಬರೇ ಕುತಂತ್ರಿ ಮಾಯಾವಿ ಎಂದು ಎನಿಸಿದ್ದೆ ನಿನ್ನನ್ನು ಶರಣ ಶರಣರ ಪರಮ ಪಕ್ಷಪಾತಿ ಎಂದು ಭಾವಿಸಿದ್ದೆ
ಅಯ್ಯೋ ಕಪಟ ಭಯರಾಗಿ ನಂಬಿನ ಪುತ್ರನನ್ನೇ ನಿಲ್ಲಿಸಿದೆಯಾ? ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಾರದ ಪ್ರಭು, ಏನೀ ಅವಾಂತರ? ಏನಿಲ್ಲ ಏನಿಲ್ಲ ಹೇಳಿ ತಾತ. ಯುದ್ಧ ಸಂಗತಿಯನ್ನು ತಿಳಿಸಲು ಭಯವೇನು? ಧೈರ್ಯವಾಗಿ ಹೇಳಿ. ಓಹೋ, ಹೇಳಿಯೇ ಬಿಡ್ತೇನೆ. ಹೇಳುವುದೇನು ಕೇಳುವುದೇನು? ಸರ್ವಜ್ಞನಿಗೆ ವೇದ್ಯವಾಗದ ವಿಷಯ ಉಂಟೆ. ಭೂತಪತಿ ಅರಿಸಿಕೊಂಡ ಭೂತವನ್ನು ಅರಿಸಿಕೊಂಡ ಪಾರ್ವತಿಯನ್ನು ಪಾರ್ವತಿ ಭಕ್ತನನ್ನು ವಿರೋಧಿಸಿದೆಯಾ? ನನ್ನನ್ನು ಲಂಕೆಗೆ ಕರೆದುಕೊಂಡು ಹೋಗೆಂದು ಕೇಳಿಬಿಟ್ಟು ಆತನೇ ನಿರಾಕರಿಸುತ್ತೇನೆ. ಏನಿಲ್ಲಯ್ಯ, ಏನು ಇರುತ್ತೆ, ಏನು ವಯ್ಯಾರ? ಮಗು ರಾವಣ ನೋಡಿದೆಯ? ಪರಮೇಶ್ವರ, ನೀನು ಪಾರ್ವತಿಯನ್ನು ಕಳಿಸಿಕೊಡಿದೆಯೋ ವಚನ ಭ್ರಷ್ಟನಾಗಿದೆಯೋ? ನಿನ್ನ ಹೃದಯವನ್ನು ಮಾಯೆ ಕವಿದಿದೆ. ನನ್ನ ಮಾತನ್ನು ನಂಬು. ಪರಸ್ಪರ ಮಾತನ್ನು ನಂಬು. ನಿನ್ನ ಹೃದಯವನ್ನು ಮಾಯೆ ಕಂಡಿದೆ. ಅದು ಬಿಸಿ ಮಾಯೆ ಅಲ್ಲದೆ ಪ್ರಭು. ಹೌದು ಹೌದು, ಮನಸ್ಸಿಗೆ ಮೌಕ ನಿಂತಿದೆ, ಬುದ್ಧಿ ಹೀನವಾಗಿದೆ, ಪ್ರಜ್ಞಾಶಕ್ತಿ ಪತ್ತೆಯಲ್ಲದೆ ತಲಾಗಿಯಾಗಿದೆ. ಹೌದೇ ರಾವಣ, ಕೈಲಾಸದಲ್ಲಿ ಈ ಮೋಸವಂತನಿಗಳಿವೆ ಎಂದು ನಾನು ಹೇಳುತ್ತಿಲ್ಲ. ಶಿವನ ಪುತ್ರ ಪರಮ ದ್ವಾಷಿ ಹೊರಟು ಹೋಗಬೇಕು. ಹೆಚ್ಚು ಹೊರಟಿದೆ ಎಂದರೆ ನನ್ನ ಪಾಲಕರಾಗಿ ಆಹುತಿಯಾಗಿ ಬಹುವಾಗಿಬಿಡಿದೆ. ಎಚ್ಚರಿಕೆ. ಭೂತಪತಿ, ಅಷ್ಟು ಪ್ರತಾಪವಿದೆಯೋ ನನಗೆ? ಆರಾಧ್ಯ, ನಿನ್ನ ಪಾಲಾಜಿಯ ಪತ್ನು ಆಗಲು ಸುಕುಮಾರ ಶರೀರದ ಕುಸುಮಚರ ಮನ್ಮತ್ನಲ್ಲ, ಸುತ್ತಾದ್ವೇಷರ ವೀರ. ವರ್ಷಾಂತರ ದೇಹ ದಂಡಿಸಿ ತಪವನ್ನು ಆಚರಿಸಿ ಪ್ರತಿಫಲ ಪಡೆಯಲು ರಿಕ್ತ ಹಸ್ತವಾಗಿ ಹಿಂದಿರುಗುತ್ತಿರುವ ತಪೋಧನ. ಆದರೆ ನಿನ್ನ ಶಕ್ತಿ ಹೆಚ್ಚು ಆನವ ಭಕ್ತಿ ಹೆಚ್ಚು ಓಡಿಯೇ ಬಿಡುತ್ತೇನೆ. ಸ್ವರ್ಗ ಮತ್ತು ಪಾತಾಳಗಳಲ್ಲಿ ಎಲ್ಲಿ ಕಟ್ಟಿಟ್ಟಿದ್ದರೂ ಆ ನಿನ್ನ ಪಾರ್ವತಿಯನ್ನು ಹುಡುಕಿ ಬಂದು ಲಗ್ನವಾಗಿಯೇ ತೀರುತ್ತೇನೆ. ನೆನಪಿಡು. ಸರಿ ತಾತ. ಭೂತಬಾಧೆಯನ್ನು ರಾವಣನಿಂದ ಅರ್ಪಿಸಿಕೊಂಡಿರುತ್ತದೆ. ನನ್ನಿಂದಾದ ಅಪಚಾರವನ್ನು ಕ್ಷಮಿಸುತ್ತದೆ. ನಮ ಪಾರ್ವತಿ ಆತ ಮೊಹಮ್ಮದು, ಶಿವನು ಎಂಥ ಅನ್ಯಾಯ ಮಾಡಿದ? ಇನ್ನೇಕೆ ಆ ವಿಷಯ ಬಿಡುವುದೇ. ಪಾರ್ವತಿಯನ್ನು ಪತ್ತೆ ಹಚ್ಚಿ ಲಗ್ನವಾಗಲೇಬೇಕು. ನನಗೆ ಸಹಾಯ ನೀಡುವ ಭಾರ ನಿಮ್ಮದು. ಆಗಬಹುದು, ಮೊಮ್ಮಗನಿಗಾಗಿ ನಾನು ಅಷ್ಟು ಮಾಡದಿದ್ದರೆ ಪಾರ್ವತಿ ಸಿಕ್ಕಿದಳು ಸರಿ ಹೋಯ್ತು. ಇಲ್ಲದಿದ್ದರೆ ಅವಳನ್ನು ಮೀರಿಸುವ ರೂಪವತಿಯನ್ನಾದರೂ ಪತ್ತೆ ಹಚ್ಚಿ ಲಗ್ನ ಮಾಡುತ್ತೇನೆ. ಸರಿ ಆತ.
ನೀನಾರು? ಶೀಘ್ರಮೇವ ವಿವಾಹ ಮಹೋತ್ಸವಾನಂದ ಪ್ರಾಚ್ಯ. ನಮೋ ನಮಃ. ಅದಿರಲಿ, ಇದೇನು ರಾವಣ ಹೊಸ ನಡಿಗೆ? ಪ್ರಪಂಚವೆಲ್ಲ ಮುಂದೆ ಮುಂದೆ ಹೋಗುತ್ತಾ ಇದ್ರೆ ನೀನು ಹಿಂದೆ ಹಿಂದೆ ಸರಿಯುತ್ತಿದ್ದೀಯೇ? ನಿನ್ನಂತಹ ಅಸಮ ಶೂರನನ್ನೇ ಹಿಂದೆ ಮುಂದೆ ಮಾಡಿದ ಆ ಪ್ರಬಲ ಶಕ್ತಿ ಯಾವುದಪ್ಪ? ಅಯ್ಯೋ, ನಾಚಿಕೆಯ ಹೇಳು. ಈ ಕಿವಿಯಲ್ಲಿ ಬಿದ್ದ ಸುದ್ದಿಯನ್ನು ಆ ಕಿವಿಯಲ್ಲಿ ಬಿಟ್ಟು ಬಿಡುವ ಪ್ರಕೃತಿ ನನ್ನದು. ಮೇಲಾಗಿ ಆಗನ್ನು ಭ್ರಮಚಾರಿ, ಅಸೂಯೆ ಪಡುವುದಕ್ಕೂ ಅವಕಾಶವಿಲ್ಲ. ಇಲ್ಲ ಹೇಳು. ಓರ್ವ ಪೂರ್ವ ಸುಂದರಿ ಈ ಶಿವಾಲಯದಲ್ಲಿ ಶಿವ ಸಂಕೀರ್ತನೆ ಮಾಡುತ್ತಿದ್ದರು. ಶಿವಾಲಯದಲ್ಲಿ ಶಿವ ಸಂಕೀರ್ತನೆ ಓರ್ವ ಅಪೂರ್ವ ಸುಂದರಿಯಿಂದ. ರಾವಣ ರಾವಣ, ಎಂತಹ ದಡ್ಡನೋ ನೀನು! ಪಾರ್ವತಿಯನ್ನು ಮೀರಿಸುವ ಅಪೂರ್ವ ಸುಂದರಿ ಈ ಪ್ರಪಂಚದಲ್ಲೇ ಇಲ್ಲವಲ್ಲ ಮಗು. ಹಾಗಾದ್ರೆ ಅವಳೇ ಪಾರ್ವತಿ. ಒಜ್ಜರೆ, ತಾವು ಅಪರೋಕ್ಷ ಜ್ಞಾನಿಗಳು, ಈ ಜನರಿಗೆ ಸ್ವಸ್ಥಾನವನ್ನು ಕಂಡುಹಿಡಿಯಲಾರಿದ. ಕಂಡುಹಿಡಿಯುವುದೇನು, ಅಲ್ಲಿಗೆ ಕರೆದುಕೊಂಡು ಹೋಗುವೆನು. ಸರಿ, ಸ್ವರ್ಗ, ಅಮರಾವತಿ, ಇಂದ್ರಸಭೆ ಎಲ್ಲೂ ಇಲ್ಲ. ಮರ್ತ್ಯ, ಅಂಗ, ವಂಗ, ಕಳಿಂಗ, ಕಾಂಭೋಜ ಅಲ್ಲೂ ಇಲ್ಲ. ಪಾತಾಳ, ಪಾತಾಳ, ಪಾತಾಳ. ರಾವಣ, ಕೆಟ್ಟೆ ಕೆಟ್ಟೆ ಕೆಟ್ಟೆ. ಏನೇನು, ಎಲ್ಲೂ ಇಲ್ಲವೆ? ಇದ್ದಾರೆ. ಎಲ್ಲಿ ಎಲ್ಲಿ? ದಾದ, ಬೇಗ ಪಾರ್ವತಿ ಇರುವ ಸ್ಥಳವನ್ನು ತಿಳಿಸಿ. ನೋಡು, ಪಾರ್ವತಿ ವಿಷಯ ನನಗೆ ತಿಳಿಯದು. ಪಾತಾಳ ಲೋಕದಲ್ಲಿ ಅಪ್ಪಟ ವೈಷ್ಣವ ಮಯಾಸುನ ಅರಮನೆಯಲ್ಲಿ ಅತ್ಯಂತ ಸುಂದರಿಯೊಬ್ಬಳಿದ್ದಾಳೆ. ಅವಳನ್ನು ತನ್ನ ಮಗಳೆಂದು, ಅವಳ ಹೆಸರು ಮಂಡೋದರಿ ಎಂದು ಮಯನ ನಂಬಿಕೆ. ಅವಳೇ ಈಗ ನೀನು ಶಿವಾಲಯದಲ್ಲಿ ಕಂಡ ಅಪೂರ್ವ ಸುಂದರಿ. ಈಗ ನಡೆದಿರುವ ಸಂದರ್ಭದಲ್ಲಿ ನಿನ್ನ ಈ ಅಪೇಕ್ಷಿತ ವಸ್ತು ವೈಷ್ಣವ ಗೃಹದಲ್ಲಿರುವ ಸನ್ನಿವೇಶವನ್ನು ಗಮನಿಸಿದರೆ ಗಮನಿಸಿದರೆ ಶಿವನು ನನ್ನನ್ನು ವಂಚಿಸಿ ಪಾರ್ವತಿಯನ್ನು ಪಾತಾಳದಲ್ಲಿ ಬಚ್ಚಿಟ್ಟಿದ್ದಾನೆ ಇರಬಹುದು. ಬಹುದೇನು, ಹೌದೆನ್ನಿ. ಸಾಧ್ಯವಿಲ್ಲ. ನಾನು 10 ಜನಕ್ಕೆ ಬೇಕಾದವನು. ನನ್ನನ್ನು ಮಾತ್ರ ಇಲ್ಲದ ನಿಷ್ಠೂರ ಕಿಸಿಕಿಸಬೇಡ. ತಾತ, ಮೊಮ್ಮಗು, ನಡೀರಿ, ಪಾತಾಳಕ್ಕೆ ಹೋಗೋಣ. ನಡಿ. ಮೋಹನಾಂಗಿ, ನೀನಾರು? ಏನು, ಅಮ್ಮನವರು ಯಾರಿಗೂ ತಿಳಿಯದಂತೆ ಎಲ್ಲೋ ಸಂಚಾರ ಹೊರಟು ಬಿಟ್ಟಿದ್ರಲ್ಲ, ಹೋದ ಕೆಲಸ ಕಲಿಸಿದ್ದರೆ ಪುನಃ ಇಲ್ಲಿಗೆ ಹಿಂದಿರುಗುತ್ತಿದ್ದಳೆ.
ಸುಮ್ಮನೆ. ನಾವು ಸುಮ್ಮನಿರಬೇಕಾದ್ದೇ ಪಾಪ, ಹೋದ ಕಾರ್ಯ ಫಲಕಾರಿಯಾಗಿದ್ದರೆ ಅಲ್ಲೇ ಆ ರಾವಣೇಶ್ವರನ ರಾಜಮಂದಿರದಲ್ಲೇ ಆನಂದ. ಮಂಡೋದರಿ, ಮಂಡೋದರಿ, ಯಾರಮ್ಮ ಅದು ರಾವಣೇಶ್ವರನ ರಾಜಮಂದಿರವನ್ನು ಬಯಸುತ್ತಿರುವುದು? ಯಾರು ಇಲ್ಲ ಅಪ್ಪಾಜಿ. ಮತ್ತೆ ಧೈರ್ಯವಾಗಿ ಹೇಳು ಮಗು. ನಾನು ಅಪ್ಪಾಜಿ. ಹೌದಪ್ಪಾಜಿ, ಅಂದು ಭೂಲೋಕದಲ್ಲಿ ಆ ಪೂರ್ವ ತೇಜಸ್ವಿಯ ದರ್ಶನವಾಗುತ್ತಲೇ ನನಗೆ ಅರಿಯದಂತಿರಲಿಲ್ಲ. ಅಪ್ಪಾಜಿ, ಎಷ್ಟು ಪ್ರಯತ್ನಿಸಿದರು ಸ್ವಾಭಾವಿಕವಾಗಿ ಉಂಟಾದ ಆ ಮನೋಭಾವವನ್ನು ಮಾರ್ಪಡಿಸಲು ಸಾಧ್ಯವೇ ಇಲ್ಲವಾಗಿದೆ. ಬಯಸಿದವನನ್ನು ವರಿಸುವ ಅಧಿಕಾರ ಕೈಗಿಲ್ಲವೇ ಅಪ್ಪಾಜಿ. ಹರಿದ್ವೇಷ ಬೇರೆ ಯಾರನ್ನಾದರೂ ಬರೆಸಿ, ಎಂತಹವನೇ ಆಗಲಿ, ಎಲ್ಲೇ ಇರಲಿ, ಕರೆ ತಂದು ಕೈಯಾರ ಧಾರೆ ಎದುರುಗೊಳ್ತೇನೆ. ಇವರನ್ನು ಮಾತ್ರ ಕನಸಿನಲ್ಲಿ ನೆನೆಸಬೇಡ ಅಪ್ಪಾಜಿ. ಅಷ್ಟೇ, ಅವನು ಹರಿದ್ವೇಷಿ, ಅವನನ್ನು ಮಾತು ಬಿಡಿ ಅಪ್ಪಾಜಿ. ಕುಮಾರಿ, ದೇವಿ, ಅಪ್ಪಪ್ಪ, ನನ್ನನ್ನು ಸಂಭವಪಡಿಸಬೇಡಿ, ಹೊರಡಿ ಇಲ್ಲಿಂದ. ಅವನು ಹರಿದ್ವೇಷಿ, ಅವನನ್ನು ಮರೆತು ಬಿಡು. ಮೋಹನಾಂಗಿ, ನೀನಾರು?
ನನ್ನ ಶ್ರಮ ಸಾರ್ಥಕವಾಯಿತು. ಪ್ರಾಣೇಶ್ವರಿ ಲಂಕೇಶ್ವರ ಪ್ರಾಣೇಶ್ವರ ಇಲ್ಲಬಾರದೆ ಪ್ರಿಯ, ಶಿವನ ಸಹವಾಸದಲ್ಲಿ ಕಂದಿ ಹೋದ ನಿನ್ನ ಸೌಂದರ್ಯಕ್ಕೆ ಹೊಸ ಜೀವ ತುಂಬುವುದಕ್ಕಾಗಿ ನಿನ್ನನ್ನು ಅರಸಿ ಬಂದಿದ್ದೇನೆ. ವಿಲೋಕ ಸುಂದರಿಯಾದ ನಿನ್ನನ್ನು ಭೂಲೋಕ ಸಾಮ್ರಾಜ್ಞಿಯನ್ನಾಗಿ ಮಾಡುತ್ತೇನೆ. ನನ್ನ ಸರ್ವಸ್ವವನ್ನೂ ನಿನಗೇ ಸಮರ್ಪಿಸುತ್ತೇನೆ. ದೇವ ದಾನವ ಮಾನವರೆಲ್ಲರೂ ನಿನ್ನನ್ನು ಪೂಜಿಸುವಂತೆ ಮಾಡುತ್ತೇನೆ. ನಾನೂ ಪೂಜಿಸುತ್ತೇನೆ. ಮಂದ ಹಾಸ ಮಾಧುರ್ಯವನ್ನು ಹೊರಹೊಮ್ಮಿಸಿ ನಿನ್ನ ಕುಡಿಗಣ್ಣೋಟದ ಕಾಂತಿ ಬೀರಿ ನನ್ನನ್ನೊಮ್ಮೆ ಕರುಣಿಸು ಸಾಧ್ಯ. ಸುಂದರಿ ದೇವಿ, ಇಷ್ಟು ಮೋಸ ಆದ ನೋಡಿದ್ಯಾ ಮಮ್ಮದು? ನೋಡಿದೆ ತಾತ. ಹೇಗಿದ್ದಾರೆ? ಬಹಳ ಚೆನ್ನಾಗಿದ್ದಾರೆ. ತಾತ, ನೀವು ಹೀಗೆ ವಂಚಿಸುವರೆಂದು ನಾನು ಭಾವಿಸಿರಲಿಲ್ಲ. ವಂಚನೆ ನನ್ನಿಂದ? ವಂಚನೆ, ಮೋಸ, ದ್ರೋಹ ನಿಮ್ಮಿಂದ? ಇದುವರೆಗೆ ಯಾರು ನನ್ನೆದುರಿನಲ್ಲೇ ನನ್ನನ್ನು ಹೀಗೆ ದೂಷಿಸಲಿಲ್ಲ. ಸರಿ, ಅಲ್ಲೇ ಏನು ವಂಚನೆಗಳಿಲ್ಲ. ಈಗಲೇ ಬನ್ನಿ. ಬಂದೆ ಮಾಡೋದ್ರಿ ಮಾಡೋದ್ರಿ ಎಲ್ಲಿದ್ದೀಯಮ್ಮ? ಈಗ ನೋಡುವ. ಪಾರ್ವತಿ ಪಾರ್ವತಿ, ಈತನಿಗೆ ಪಾರ್ವತಿಯಂತಹ ತೇಜಸ್ವಿನಿಯನ್ನು ಕೈಗೆ ಗಣಪತಿ ಷಣ್ಮುಖರಂತಹ ಮಹಿಮಾಶಾಲೆಗಳನ್ನು ಮಕ್ಕಳಾಗಿ ಪಡೆಯಬೇಕೆಂಬ ಮನೋರಥ. ಏನ್ ತಾತಯ್ಯ? ಹೌದಯ್ಯ, ಶಿವರಾಜ್ಞೆ ಹೇಗಿದೆಯೋ ಏನು ಅದನ್ನು ಮೀರಿ ನಾನೇ ಪಾರ್ವತಿಯನ್ನು ಹೇಗೆ ತಾನೇ ಹೇಳಿದ್ದು. ನಾನಾಗಿ ಆಕೆ ಪ್ರಸನ್ನನಾಗಿರುವುದೇ ನಿನ್ನ ಅದೃಷ್ಟ. ಮತ್ತೆ ಬದುಕಬೇಡ, ಯುಕ್ತಿಯನ್ನು ಯುಕ್ತಿಯಿಂದಲೇ ಗೆಲ್ಲಬೇಕು. ಎಚ್ಚರಿಕೆ. ಸುಂದರಿ, ನನ್ನ ಕೈ ಹಿಡಿದು ನನ್ನ ಮನೋರಥ ನೀಡಿರ್ತೀಯ. ಅಸ್ವತಂತ್ರ ಬಾಲ, ನಾನು ಹೇಗೆ ಹೇಳಿ? ಅಸ್ವತಂತ್ರ ಬಾಲೆ, ಅಯ್ಯೋ ಏನು ನಯ, ಏನು ಭಯ, ಎಲ್ಲ ಬರೀ ಅಭಿನಯ. ಇರ್ರಿ ಬಾರಾವಣ, ನಯನನ್ನೇ ಕಂಡು ಪ್ರಸ್ತಾಪಿಸೋಣ. ಏನೋ ಭೀಕರ ತಪವಾಚರಿಸಿ ಸದಾಶಿವನಿಂದ ಸಂಪಾದಿಸಿದ ವರವನ್ನು ಪಡೆಯಲು ಅನ್ಯರ ಅಂಗೀಕಾರ ಬೇಕಿ ತಾತ. ಈಗೆ ಆತನ ದಿನದಲ್ಲಿ ಇರುದು ಅದಕ್ಕಾಗಿ ಅಷ್ಟೇ. ಆ ಹೋಗೋಣ. ದೇವಿ ರಾವಣ ಬಂದೆ ಬಂದೆ. ಪಾಪ ರಾವಣ, ನೋಡಿದ್ಯಾ ಹೇಗಿದೆ ನಾಟಕ? ಸರಿ, ಮೊದಲು ನಾನು ಮಾಯನನ್ನು ಕಂಡು ನಿನ್ನ ಸನ್ಮಾನ ಸನ್ನಾಹವನ್ನು ಗಮನಿಸ್ತೇನೆ. ತಾತ ಮಗು, ನಮ್ಮ ಮಾತಿಗೆ ಮನ್ನಣೆ ದೊರೆಯದಿದ್ದ ಪಕ್ಷದಲ್ಲಿ ಇದ್ದೇ ಇದೆ ಕಥೆ. ಮಗು ಕರೆ ಬರೆ ಕಾವನೋ
ಕಾವನೋ ಬರಗಳ ನೀವನೋ ಕರೆದರ ಕಾವನೋ ಬರಗಳ ನೀವನೋ ಶರಣರ ಬಳಿಗೆ ಮರೆಯಾಗಿರನೋ ಶರಣಾಗಿರನೋ ಕೋರಿ ಕರೆದರೆ ಕಾವನೋ ಶ್ಯಾಮ ಕೋರಿ ಕರೆದರೆ ಕಾವನೋ ಕಾವನೋ ಶ್ಯಾಮ ಕಾವನೋ ಕಾವನೋ ಶ್ಯಾಮ ಕಾವ ಕಾವನೋ ಶ್ಯಾಮ ಕಾವನೋರಿ ಕರೆದರೆ ಕಾವನೋ ಶ್ಯಾಮ ಕೋರಿ ಕರೆದರೆ ಕಾವನೋ ದೇವರಿಗೆ ನಮೋ ನಮಃ. ಕಲ್ಯಾಣವನ್ನು ಪೀಠವನ್ನು ಅಲಂಕರಿಸಿ. ರಾಜೇಂದ್ರ ಇವನು ಆರು ಬಲ್ಲಯ್ಯ ಯಾರಾದ್ರೆ ಶಾಸಕಾರಿಗಳ ಕ್ಷಮೆ ಇಲ್ಲ. ಆದ್ಮೆಯಿಂದ ಕೇಳಯ್ಯ, ಈ ವೀರನು ಕುಲಸ್ತ ಬ್ರಹ್ಮರ ಪೌತ್ರ ಲಂಕೇಶ್ವರ, ಇದು ಶಿವನ ಮಹಾಭಕ್ತ. ಅದಕ್ಕೆ ಹರಿಭಕ್ತರನ್ನು ಅವಮಾನಿಸುತ್ತಿದ್ದಾನೆ, ಈ ತಾವತಿಯನ್ನು ಕ್ಷಮಿಸಿದ್ದಾರೆ. ಬರಲಿ ಬಿಡಿ ತಾತ, ಈ ಹರಿಭಕ್ತನ ಶಕ್ತಿಯನ್ನು ನಾನು ನೋಡಿಯೇ ಬಿಡುತ್ತೇನೆ. ಸಾಕು ಸಾಕು, ನಿಲ್ಲಿಸಿ ನಿಮ್ಮ ಅಸಂಬದ್ಧ ಪ್ರಲಾಪ. ಹರಿಹರರ ಹೆಸರಿನಲ್ಲಿ ದ್ವೇಷಾಶ್ರಯಗಳನ್ನು ಬೆಳೆಸಿ ಲೋಕಗಳನ್ನೇ ಸ್ವಂತ ಮಾಡುತ್ತೀರಾ. ನಿಮ್ಮ ಅಜ್ಞಾನ ದುರ್ಭಿಮಾನಗಳಿಗೆ ಪ್ರಪಂಚವನ್ನೇ ಬರಿಕೊಡುತ್ತೀರಾ. ಸೌಹಾರ್ದ ಸಹೋದರ ಭಾವಗಳನ್ನು ತೊರೆದು ಮತದ ಹೆಸರಿನಲ್ಲಿ ಕಾಲು ತೆರೆದು ಕಾದಾಡುತ್ತೀರಿ. ಸರ್ವನಾಶದ ಸನ್ನಾಹದಲ್ಲಿದ್ದೀರಿ. ಹರಿಹರರಲ್ಲಿ ಯಾರನ್ನೇ ಆಗಲಿ ಮತಾಂಧತೆಯಿಂದ ದೂಷಿಸುವುದು ವಿನಾಶಕಾರಕ. ಹರಿಹರರಲ್ಲಿ ಭೇದವೇ ಇದೆ. ಸರ್ವ ಜೀವಾಂತರ್ಯಾಮಿಯಾದ ಆ ಏಕೈಕ ದೈವವನ್ನು ಯಾವ ಹೆಸರಿನಿಂದ ಕರೆದರೂ ಒಂದು. ನನ್ನ ಅಜ್ಞಾನವನ್ನು ಮನ್ನಿಸಿದೆ ಅವರಿಗೆ ಲಂಕೇಶ್ವರ. ಆವೇಶದಲ್ಲಿ ಏನೇನೋ ಅಂದೆ, ಮನ್ನಿಸಿ ನನ್ನ ಆತಿಥ್ಯವನ್ನು ಸ್ವೀಕರಿಸಿ. ಅಲಂಕರಿಸಿ ಸಂತೋಷ. ಅಂದ ಹಾಗೆ ಆತಿಥ್ಯವೇನು, ಬಾಂಧವ್ಯವನ್ನೇ ಬಯಸಿ ಬಂದಿದ್ದಾನೆ ಈ ಭೂಲೋಕ ಚಕ್ರವರ್ತಿ. ನನ್ನದೇ ಬಾಂಧವ್ಯ. ಹೌದು, ನಿಮ್ಮ ಅರಮನೆಯಲ್ಲಿರುವ ಶಿವಸತಿ ಪಾರ್ವತಿಯೊಡನೆ. ಪಾರ್ವತಿ ಲಂಕೇಶ್ವರ, ನಮ್ಮ ಅರಮನೆಯಲ್ಲಿ ಮಂಡೋದರಿಯ ವಿನಃ ಬೇರೆ ಯಾರಿಲ್ಲವಲ್ಲ. ಅದೇ ಅದೇ, ಮಂಡೋದರಿ ಎಂಬ ಹೆಸರಿನಿಂದ ನೀವು ಕರೆಯುವ ಆ ಕನ್ಯಾರ ಸಮನೆ ಆತನು ಬಯಸ್ತಿರು. ನನ್ನ ಮಾತು ಕೇಳು ಮಯರಾಜ, ಈ ಕಾರ್ಯ ಸಮಸ್ತ ದೇವತೆಗಳಿಗೂ ಮಂಗಳಕರವಾದ, ಹರಿಗಂತೂ ಅತ್ಯಂತ ಪ್ರಿಯವಾದ. ಆಲೋಚಿಸದೆ ಅಂಗೀಕರಿಸಿ. ದಯವಾಗಿ ತಮ್ಮ ಅಪ್ಪಣೆಯನ್ನು ಸ್ಥಿರತವಾಗಿಸಿ, ವಿವಾಹವನ್ನು ನಡೆಸುತ್ತೇನೆ. ಒಳ್ಳೆಯದು. ಓಂ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೇಶ್ವತಾಂ ವಾಪ್ಯಾಭಿಷ್ಟವೇ ತುಭ್ಯಂ ಬ್ರಹ್ಮಲೋಕೇ ಜಿಗೀರ್ಷಜಾ ಕನ್ಯೇ ಪವಾಶ್ರಥೋ ಭೂಯಾತ್ ಕನ್ಯೇ ಮೇ ದೇವಿ ಪಾರ್ಶ್ವತಃ ಕನ್ಯೇ ಮೇ ಸರ್ವತೋ ಭೂಯಾತ್ ಸ್ವದ್ದಾನಾ ಮೋಕ್ಷಮಾ ಪ್ರಜಾನೇ. ಓಂ ಮಯಾ ಸುರಪುತ್ರೀಂ ಮಂಡೋದರೇ ದಾರೋ ಸಾಕು ದಾದಾ. ಮೊಮ್ಮಗು ಹೆಸರಿನಲ್ಲೇನಿದೆ ರಾವಣ, ಅಪೇಕ್ಷಿಸಿದ ವಸ್ತು ನಿಮಗಾಗುತ್ತೆ. ಸುಭಸ್ಯ ಶೀಘ್ರ. ನಡೀಲಿ ನಡೀಲಿ. ಓಂ ಮಗಾ ಸ್ವರಪುತ್ರೀಂ ಮಂಡೋದರಿ ಧಾಮ್ಯಂ ಲಕ್ಷ್ಮೀಂ ಕನ್ಯಾಂ ಮಂದೇಶ ಅರ್ಥೇಶ ಆಮೇಶ ಮೋಕ್ಷೇಶ ಆದಿತರ ಆದಿಶ ರಾಮೀ ಆದಿಶ ರಾಮೀ. ಓಂ ಭವಂತೇ ರಾಜಾ ವರ್ಣಾ ಭವಂತೇ ಓಂ ಬೃಹಸ್ಪತಿ ಕನ್ಯಾತಾತಪುರಸ್ವರಂ ಸುರಗುರೋರ್ವಿಪ್ರಾಶುಧಾನುಗ್ರಹಂ
ಶ್ರಮವೆಲ್ಲ ಇಂದಿಗೆ ಸಾರ್ಥಕವಾಯಿತು. ನಿನಗೂ ನನ್ನ ಮೇಲೆ ನನ್ನಷ್ಟೇ ನಿಜವಾದ ಅನುರಾಗವಿದೆಯೇ ದೇವಿ? ನಿಮ್ಮನ್ನು ನೋಡಿದಂದಿನಿಂದ ಹಗಲಿರಲು ನಿದ್ರಾಹಾರಾದಿಗಳನ್ನು ಸಹ ಲೆಕ್ಕಿಸಿದೆ. ನಿಮಗಾಗಿ ಸದಾ ಹಾತೊರೆಯುತ್ತಿದೆ. ಇಂದು ನಮ್ಮ ದೇವರ ಅನುಗ್ರಹ ನನಗೆ ಸಂಪೂರ್ಣವಾಗಿ ದೊರೆಯಿತು. ದೇವಿ, ಈ ನಿನ್ನ ಹದನಾರ ಬಿಂದುವಿನ ಬೆಳಗಲು ಈ ಕ್ಷುದ್ರ ದೀಪಗಳು ಏನೇನೂ ಸಾಲುವುದಿಲ್ಲ. ಈ ಮಂದಿರವನ್ನೇ ಮಹೇಂದ್ರ ಧಾಮಕ್ಕಿಂತಲೂ ಮನೋಹರವಾಗಿ ಮಾಡುತ್ತೇನೆ. ಅವರು ಎಂದಿರ ಎಂದಿರ ನಿನ್ನ ತಂಗಿಯನಗಳ ತಂಪಿನಿಂದ ಬೆಳ್ಳಿಯ ಬೆಳಕನ್ನು ಹೊರಸೂಸಿ ಈ ಸೇರಾಗಾರವನ್ನು ಬೆಳಗು. ಭಾರತ ನಿನ್ನ ಮೆಲ್ಲಡಿಯಿಂದ ಈ ಮಂದಿರದಲ್ಲೆಲ್ಲ ಪಸರಿಸು. ನೋಡು ದೇವಿ, ಈಗ ಈ ಮಂದಿರವು ಇದರ ಅಧಿದೇವತೆಯಾದ ನಿನ್ನ ವದನಾರದಿಂದವೂ ಎಷ್ಟು ಮನೋಹರವಾಗಿರುವುದು. ರಾಗದಿಂದ ಹಾತೊರೆಯುತ್ತಿದ್ದ ಎರಡು ದೀಪಗಳು ಒಂದಾದ ಈ ರಾತ್ರಿಯೇ ಮಹಾರಾತ್ರಿ. ಆಹ, ಎಂಥ ಮಧುರವಾದ ನಾನು ಆಗಲಿ ನಿನ್ನ ಗಾನ.
ಆದಿಶಕ್ತಿ ಸ್ವರೂಪನಾದ ಅಪಜಯ ವಿಷಯದಲ್ಲಿ ಅಪಚಾರವನ್ನೆಸರೆಯ ಅಲಮಾಧವ
ಜನ್ಮಧಾತೆಯಲ್ಲಿ ಕುಹಕ ಭಕ್ತಿ ನಟಿಸಿ ಜಗನ್ಮಾತೆಯಲ್ಲೇ ಕುದುರೆಕವಂತ ಬಯಸಿದೆಯ ಸುರಕ್ಷೆಯ ಕಾರಣ. ಅಮ್ಮ, ನಾನು ನಿರಪರಾಧಿ. ಆಕೆಯ ಮನಸಾರನ್ನು ಒಲಿದು ಒಲಿಸಿ ಬಂದರು. ಬೇಕಾದ ಆಕೆಯನ್ನೇ ಕೇಳಿ. ಮುಟ್ಟುಬಾಯಿ ಮೂರ್ಖ, ನಿನ್ನ ಮುಖಾವಲೋಕನವು ಸಹ ಮಹಾಪಾಪಕರ. ಬಾಯಲ್ಲಿ ಧರ್ಮವಾಗಿ ಜಗದಂಬೆಯೊಡನೆ ಜಾರತ್ವ ವಹಿಸಿದ ನಿನ್ನ ಪಾಪಪೂರಿತ ಪಂಚೇಂದ್ರಿಯಗಳನ್ನು ಈ ಪರಮ ಪಾವನೆಯ ಪಾದಾರ್ಪಣೆ ಮಾಡಿ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ ಮಾರ್ಗವನ್ನು ಪ್ರಾರ್ಥಿಸಿದೆ. ಅದೇನೆ, ನಾನು ಪಾರ್ವತಿಯಲ್ಲ, ತಮ್ಮ ಪಾಲು ಸಾಕ್ಷಿಯಾಗಿ ನಾನು ಪಾರ್ವತಿಯಲ್ಲ. ಇವಳೇ ಪಾರ್ವತಿ. ಹಾಗಾದರೆ ಇಷ್ಟೊಂದು ದಿವ್ಯ ತೇಜಸ್ಸಿ ನಿನ್ನೆ ಕಂಗೊಳಿಸುವ ನೀನು ಯಾರು ತಾಯಿ? ಹೇಳಿಬಿಡು ದೇವಿ, ಹೇಳಿಬಿಡು. ಇದ್ದದ್ದು ಇದ್ದ ಹಾಗೆ ನಾನೇ ಪಾರ್ವತಿ ಎಂದು. ಯಾರ ಮನೆ? ನಾನು ಪಾರ್ವತಿ. ಪಾಠಂಡ ಹೇಳಮ್ಮ ಹೇಳಿ. ನಾನು ಮಹೇಶ್ವರ ಪುತ್ರಿ ಮಂಡೋದರಿ. ನಿಜದೇವಿ ಮಾತು ರಾಮಗಳೇ, ನನ್ನ ಹೃದಯದ ಭಾರವನ್ನೆಲ್ಲ ನೀಡಿ ಹಂಗೆ ಮಾಡಿದೆ. ಇವರೇಗೆ ಹೀಗೆ ಹುಚ್ಚನಂತೆ ಹೊರಟುತ್ತಿದ್ದಾರೆ? ಅಯ್ಯೋ ಅಮ್ಮ, ಇವಳು ಆಟ ಕಟ್ಟುತ್ತಿದ್ದಾರೆ. ನಿಜವಾಗಿಯೂ ಇವಳು ಪಾರ್ವತಿ. ದೈವ ದೂಷಣೆ ಮಾಡುವ ನಿಲ್ಲಿ ನಾಳೆಗೆ ಸಹಸ್ರ ಹೋಳಾಗಿ ಹೊರಗಾಗಿ. ತಾಯಿ ಹಿಂದೆ ನಿಲ್ಲ, ನಾನು ನಿನಗೆ ತಾಯಿ ಇರುವಲ್ಲ, ನೀನು ಮಗನು ಅಲ್ಲ. ನೀನು ಎಂತ ಕಡೆ ನಿಲ್ಲುವುದು ಸಹ ಮಹಾಪಾಪ. ಶಿವತ್ರು ಅಮ್ಮ ಅತ್ತೆ ಹೇಳಿ ಅಮ್ಮ. ಬಾಯಲ್ಲಿ ಬಾಯಲ್ಲಿ, ನಿನ್ನ ನಾಟಕ ಸಾಕು. ನಿಜ ಹೇಳು, ನೀನು ಪರ್ವತರಾಜ ಪುತ್ರಿ ಪಾರ್ವತಿಯೋ ಮಹಾಸುರನ ಮಗಳು ಮಂಡೋದರಿಯೋ? ಮಹಾಸುರನ ಮಗಳು ಮಂಡೋದರಿ. ಮಂಡೋದರಿ ಮಂಡೋದರಿ ಪಾಪಿಸ್ತೆ. ನಾನು ನಿರ್ಪರಾಧಿನಿ. ನೀವಾಗಿ ನನ್ನನ್ನು ತಪ್ಪು ತಿಳಿದುಕೊಂಡಿದ್ದೆ. ಮೇಲಿನ ಮೇಲೆ ನಾನು ಮಂಡೋದರಿ ಎಂದು ಪ್ರತಿ ಸಂದರ್ಭದಲ್ಲೂ ತಿಳಿದು ಬಂದರು. ಯಾವ ಮೌಜಿನ ಮಸ್ಕುಲಿಂದಲೂ ಏನು ಮತ್ತೆ ಮತ್ತೆ ನನ್ನನ್ನು ಪಾರ್ವತಿಯನ್ನೇ ಭಾವಿಸಿದರು. ಮಯಾಸುರ ಪುತ್ರ ಮಂಡೋದರಿ ಸರ್ಮೇತೆ ಅಚ್ಚೇತೆ ಕಾಮೇತೆ ನಾಭಿತೆ ರಾಮಿಯನ್ನು ಅದು ಸಾಕ್ಷಿಯಾಗಿ ಪ್ರಮಾಣ ಮಾಡುವರು. ಈಗ ನನ್ನನ್ನು ದೂರ ಮಾಡಬೇಕು. ಪ್ರಲಾಪ ವಂಚಕಿ ಸ್ವಾಮಿ, ನಾನು ವಂಚಕಿ ಅಲ್ಲ. ತಮ್ಮ ಪಾಲು ಸೇವೆಗಾಗಿ ಹಗಲಿರಲು ಹಾರೈಸಿದೆ. ಬ್ರಹ್ಮಾದಿ ತ್ರಿಮೂರ್ತಿಗಳನ್ನು ಬೇಡಿಕೊಂಡೆ. ನಿದ್ರೆಯಲ್ಲಿ ನಿಮ್ಮ ನಾಮವನ್ನ ನೆನಪುತ್ತ ನಿತ್ಯ ಜಪ ಮಾಡಿದೆ. ಅದ್ಭುತದ ಆಗ್ರಹ ಆವೇತಿಗಳಿಗೆ ಬಲಿಯಾಗಿ ನನ್ನ ನಾನಾಥರನ್ನಾಗಿ ಮಾಡಬೇಡಿ. ರಾವಣ, ಬರಿಯ ಊಹೆಯ ಅತಿಭಾರದಲ್ಲೇ ಪಾರ್ವತಿ ಪಾಣಿಗ್ರಹ ಪ್ರಸಾದವನ್ನು ನಿಲ್ಲಿಸ ಹೊರಟು ಪರಾಜಿತರಾದರು. ಹೀಗೆ ಶಿವರಾಣನು ಪಾರ್ವತಿಯಲ್ಲವಂತೆ ಲೋಕರೂಢಿಯಾಗಿ ಪ್ರಕೃತಿ ನಿಯಮಾನುಸಾರವಾಗಿ ಮಯಾಸನಿಗೆ ತನ್ನ ಧರ್ಮ ಪತ್ನಿಯ ಗರ್ಭದಲ್ಲಿ ಜನಿಸಿದ ಸ್ವಂತ ಮಗಳು ಮಂಡೋದರಿ ಅಂತ ಇವಳು. ನಾಗ ಠಾಕುರಿನ ಹರಟೆ ಇದಷ್ಟು ನಿನ್ನ ಹಗರಣವೇ. ನಿಯಮನಂತೆ ಆಶ್ಚರ್ಯ ಬೀರುತ್ತಾ ನಿನ್ನ ಅಲ್ಪತನವನ್ನು ಪ್ರದರ್ಶಿಸಬೇಡ. ಮೊಮ್ಮಗು ಮುಚ್ಚುಬಾಯಿ, ಕಾಲಜ್ಞಾನಿಯಲ್ಲವೇ ನೀನು. ದೇಶಪೂರ್ವಕವಾಗಿ ನನ್ನನ್ನು ಅಡ್ಡದಾರ ಹಿಡಿಸಿ ನನ್ನ ಜಯ ಭಂಗ ಮಾಡಿದೀಯ. ನಿನ್ನೇ ಮಾಡಲಿ. ಎಚ್ಚರಿಕೆ, ದೂರ ದೂರ. ಮದೋನ್ನತ ಮಂದಮತಿ, ಒಮ್ಮೆ ಮೈಗೊಡವಿ ನಿನ್ನ ಮೈ ಹತ್ತಿರುವ ಮಾಯಾಭೂತವನ್ನು ಹೊರಗೆಡವಿ ವಿವೇಕ ದೃಷ್ಟಿಯಿಂದ ನೋಡಿ. ನೀನೆಂತಹ ಮಾತೃದ್ರೋಹಿ ಎಂಬುದು ಐಕ್ಯತ ಲಿಂಗ ಪ್ರಸವಾದರೂ ಆತ್ಮಲಿಂಗವನ್ನೇ ತಂದು ಒಪ್ಪಿಸುವನೆಂದು ತಾಯಿಗೆ ಆಶ್ವಾಸನವಿತ್ತು. ಅಭ್ಯರಿಸಿದ ಅಸಲಕ್ಷ್ಮಣನಲ್ಲವೇ ನೀನು. ಸತ್ವಪೂರ್ಣನಾದ ಸರ್ವೇಶ್ವರ ನೆಲದಲ್ಲಿ ಶಿವಸತಿ ಸರ್ವಾಣಿ ಸರ್ವಮಂಗಲ ಸನ್ಮಾತೆಯೊಡನೆ ಸರಸ ಸಲ್ಲಾಪಗೊಳಿಸಿದ ಸಂಭಾವಿತ ನೆಲವೇ ನೀನು. ಶಿವದ್ರೋಹಿ ಮಾತೃದ್ರೋಹಿ, ನಿನ್ನಂತಹವನನ್ನು ಸಾಮೋಪಾಯದಿಂದ ದಾರಿಗೆ ಹಿಡಿಸಲು ಪ್ರಯತ್ನಿಸಿ ದೈವದ್ರೋಹ ಮಾತೃದ್ರೋಹಗಳಿಂದ ನಿನ್ನನ್ನು ಪಾರು ಮಾಡಿ ರೌರವ ನರಕದಿಂದ ನಿನ್ನನ್ನು ಉಳಿಸಿದ ನನಗೆ ಇದೇ ನೀನು ತೋರುವ ಕೃತಜ್ಞತೆ.
ನಿನ್ನಂತಹ ಅವಿವೇಕಿಗೆ ಧಿಕ್ಕಾರ ಧಿಕ್ಕಾರ. ನಾರದರೇ ನಾರದರೇ ಪೂಜ್ಯ ಪಿತಾಮಹ, ಜಗನ್ಮಾತಿ ಅತ್ಯಾಗಿರಿಯನ್ನು ಕಾಮಕ ದೃಷ್ಟಿಯಿಂದ ನೋಡಿದ ನನ್ನ ಕುಟಿಲ ಕಣ್ಣುಗಳನ್ನು ಕೂಡಲೇ ನಿನ್ನ ಪರಾಕ್ರಿಯನ್ನು ಸುಟ್ಟು ಭಸ್ಮ ಮಾಡಬಾರದಾಗುತ್ತೆ. ಆದಿ ಜನನಿನ್ನು ಕೈಸಿ ಬೇಡಿದ ನನ್ನ ಹೊಲಸು ನಾಲಿಗೆಯನ್ನು ನಿನ್ನ ತ್ರಿಶೂಲದಿಂದ ಕತ್ತರಿಸಿ ಭೂತ ಪ್ರಯತ್ನಗಳಿಗೆ ಎರಚಬಾರದಾಗಿತ್ತೆ. ಇದನ್ನೀಡ ತಂದು ಸದಾಶಿವನ ಸತಿ ಬೇಡಿದ ಈ ದುಷ್ಕಾಮಿಯ ದೇಹವನ್ನು ಸೀರಿ ರಾಜಿಗಳಿಗೆ ಅವಸರ ಮಾಡಿಸಬಾರದಾಗಿತ್ತೆ. ದಯಾಸಿಂಧು ಕರುಣಾಮಯ, ನಿನ್ನ ಕರುಣೆಯ ದುರುಪಯೋಗ ಈ ದುರಾಚಾರಿಯಿಂದ ಇಷ್ಟು ದೂರ ನಡೆದಿರೋ ಸುಮ್ಮನಿದ್ದೀಯ. ಶಿವದ್ರೋಹ 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 ಶಿವದ್ರೋಹಿ ನಾನು ಬದುಕಬಾರದು. ರಾವಣ ಶಿವದ್ರೋಹಿ ತಾಯಿ ತಾಯಿ ಸ್ವಾಮಿ, ಮೊದಲು ನನ್ನನ್ನು ಕೊಂದು ನಂತರ ಆತ್ಮಹತ್ಯೆ ಮಾಡಿಕೊಳ್ಳಿ. ನಾನು ಮಹಾಪಾಪ ಅಮ್ಮೋ, ನಾನು ನಿನ್ನ ಮಗನನ್ನ, ನೀನು ಮಹಾ ತಪಸ್ವಿನಿ ಅಪ್ರತಿಮ ಸಮಸ್ಯೆ, ನಾನು ಶಿವದ್ರೋಹಿ ಮಾತ್ರ ದ್ರೋಹಿ, ನನಗೆ ನೀ ಜಗತ್ತಿನ ಸ್ಥಳವಿಲ್ಲ ಅಮ್ಮ. ಹಾಗೆಲ್ಲ ಬೇಡ ಮಗು, ಹಾಗೆಲ್ಲ ಬೇಡ ಸ್ವಾಮಿ. ಶಿವನಿಗೆ ಶ್ವೇತಾಪಚಾರವನ್ನು ಶಿವನಿಗೆ ಬೆನ್ನಿರಿಸಿಕೊಂಡು ಅವನು ಪರಮ ದಯಾನಂದ, ಅವನ ದಯಾವಾರಿಯಲ್ಲಿ ನಿಮ್ಮ ಪಾಪ ಸೇತನೆಯಾಗಲಿ ಹೇಳಿ. ನೇರಕ್ಕೆ ಎಂಥ ಪರಮಜ್ಞಾನಿ ನೀನು ಪ್ರಿಯ, ನಾನು ಶಿವನಿಗೆ ಅಪಕಾರ ಬಯಸಿದರು ಅವನು ನಿನ್ನಂತಹ ಮಹಾಪತಿವೃತಿಯನ್ನು ನನಗೆ ಉಪಕಾರವಿದೆ. ಅಮ್ಮ ನನಗೆ ಪಾಪದಿಂದ ವಿಮೋಚನೆ ಇದೆಯೇ ತಾಯಿ? ಈ ಪಶ್ಚಾತ್ತಾಪದಿಂದ ದಣದಡಿಸುತ್ತಿರುವ ನಿನ್ನ ದೇಹವನ್ನು ದಂಡಿಸಿ ಮತ್ತೆ ತಪಸ್ಸು ಮಾಡಿ ನಿನ್ನ ಪಾಪ ಏಕಿದ ಮನಸ್ಸನ್ನು ಸಪೋಜ್ಜಾರೆಯಲ್ಲಿ ಬಿದರಿಸಿ ಶಿವಾನುಗ್ರಹದ ನೀರಿನಲ್ಲದೆ ಹದಗೊಳಿಸಿಕೊಂಡಿರು. ಹೋಗ್ತಲ್ಲ, ಆತ್ಮಹತ್ಯೆಯಿಂದ ಮತ್ತೆ ಪಾಪ ಗಳಿಸುವೆಯೇ ವಿನಃ ಯಾವ ಪುರುಷಾರ್ಥವನ್ನೂ ಸಾಧಿಸಲಾರೆ. ಮತ್ತೊಮ್ಮೆ ತಪಸ್ಸಿಗೆ ಹೋಗಿ. ಹೋಗುತ್ತೇನೆ ತಾಯಿ, ನಿನ್ನ ಅಮೃತ ಹಸ್ತದ ಅಭಯವನ್ನು ಹೊತ್ತು ಮತ್ತೆ ತಪಸ್ಸು ಮಾಡುತ್ತೇನೆ. ಶಿವನನ್ನು ಮೆಚ್ಚಿಸಿ ಆತ್ಮಲಿಂಗವನ್ನು ತರುವವರೆಗೂ ನಾನು ಲಂಕೆಗೆ ಹಿಂದಿರುಗುವುದಿಲ್ಲ. ಅರಸು ತಾಯಿ, ಬಂಡೋದರಿ ಮದುವೆಯಾಗಿ ಮನೆಗೆ ಕರೆತಂದ ತರುಣದಲ್ಲಿ ನಿನ್ನನ್ನು ಬಿಟ್ಟು ತಪಸ್ಸಿಗೆ ಹೋಗುತ್ತಿದ್ದೇನೆ. ಸಹಸ್ರವರ್ಷಗಳಾದರೂ ಎಷ್ಟಿನ ಮನಸ್ಸಿನಿಂದ ನಿಮ್ಮ ಬರವನ್ನೇ ಕಾರ್ಯಿಸುತ್ತ ನಿಮ್ಮ ಧ್ಯಾನದಲ್ಲೇ ಕಾಲ ಕಳೆಯುತ್ತೆ. ಅಲ್ಲಿ ನಿಮ್ಮ ಸರಳೇಶ್ವರನ ತಪಸ್ಸು ನಡೆಯಿತು, ಇಲ್ಲಿ ನನ್ನ ಹೃದಯೇಶ್ವರದ ತಪವನ್ನು ಅರ್ಪಿಸುತ್ತೆ. ಮಗಳೇ, ಮಂಡೋದರಿ, ಅತ್ತೆಯವರೇ, ಮಾ
ಶಿವನಿಲ್ಲ ನಂಬಿ ನಿರ್ಮಲದ
ಪೊಂಗಿ ತಳಿದೆ ಧನ್ಯನಾದೆ ಧನ್ಯನಾದೆ ನೀಲ ಗಂಧರ ನಿರಂತರ ಧನ್ಯನಾದೆ 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 ಏನು ತಪ್ಪೋಗೀರ ಏನು ಶರಣಮಣಿ ಏನು ಭಕ್ತಿಕುಲ ತಿಲಕ ಹೇಳು ವಿಶ್ವರೂಪ ವಿಶ್ವೇಶ್ವರ ವಿಶ್ವನಾಥ ಪಾಪೋಹಂ ಪಾಪೋಹಂ ರಾಹಿಮಾಂ ಹೇಳುವುದು ಎಲ್ಲವೂ ನನ್ನ ಮಾಯಾ ಪ್ರಭಾವ ನಿನ್ನದೇನೂ ತಪ್ಪಿಲ್ಲ ನಿನ್ನ ಅಭೀಷ್ಟ ವರ ಪ್ರದಾನ ಮಾಡಲು ಆತುರರಾಗಿದ್ದೇವೆ ನಿನಗೇನು ಬೇಕು ಮಗು ಜನ್ಮದಾತಿಯ ನಿತ್ಯ ಪೂಜೆಗಾಗಿ ನಿನ್ನ ಆತ್ಮಲಿಂಗ ಆದರೆ ಜಾಗ್ರತೆ ಈ ಜ್ಯೋತಿರ್ಲಿಂಗದ ರೂಪದಲ್ಲಿ ಪರಾಪ್ರಕೃತಿಯಿಂದ ಭಿನ್ನವಾದ ಪರಮ ಪೌರುಷ ಸ್ವರೂಪವನ್ನು ನಿನ್ನ ತಪೋಶಕ್ತಿಯಿಂದ ಬೇರ್ಪಡಿಸಿ ತೆಗೆದುಕೊಂಡು ಹೋಗುತ್ತಿದ್ದೆ ಪ್ರಕೃತಿ ಸ್ವರೂಪಿಣಿಯಾದ ಭೂಮಿಯು ಮತ್ತೆ ಇದರೊಡನೆ ಸಂಯೋಗಗೊಳ್ಳಲು ಅಪಾರವಾದ ಬೃಹಶಕ್ತಿಯಿಂದ ಪ್ರತಿಕ್ಷಣವೂ ಇದನ್ನು ಆಕರ್ಷಿಸುತ್ತಿರುತ್ತಾಳೆ ಈ ಲಿಂಗಕ್ಕೆ ಭೂಸ್ಪರ್ಶವಾದ ಕೂಡಲೇ ಇದರಲ್ಲಡಗಿರುವ ಪ್ರಚಂಡ ಓಜಸ್ಸು ಭೂಗರ್ಭವನ್ನು ಪ್ರವೇಶಿಸಿ ಆ ಬೃಹಶಕ್ತಿಯಲ್ಲಿ ಲೀನವಾಗಿ ಬಿಡುತ್ತದೆ ಪುನಃ ಈ ಲಿಂಗವನ್ನು ಭೂಸ್ಪರ್ಶವಾದ ಸ್ಥಳದಿಂದ ಕದಲಿಸಲು ಹರಿವಿರಂಚಾದಿಗಳಿಗೆ ಆಗಲಿ ನನಗೆ ಆಗಲಿ ಸಾಧ್ಯವಿಲ್ಲ ಅಪೇಕ್ಷಿತ ಸ್ಥಳವನ್ನು ಸೇರುವವರೆಗೆ ಇದನ್ನು ನೆಲದ ಮೇಲೆಯೇ ಜೋಡಿಸಿ ಅಲ್ಲದೆ ಇಂತಹ ಮಹತ್ವಪೂರ್ಣ ಮಂಗಳ ಕಾರ್ಯವನ್ನು ನಿನ್ನ ಪ್ರಥಮ ಪೂಜೆಯಲ್ಲದೆಯೇ ರಾವಣನು ಇಷ್ಟು ನಿರ್ಲಿಪ್ತವಾಗಿ ನೆರವೇರಿಸಿದರೆ ನಾರದ ನೀನಿದು ವಿಚಿತ್ರ ಈ ಸಮಾಚಾರವೇ ನನಗೆ ತಿಳಿಯದು ಪ್ರಥಮ ಪೂಜೆಯ ಮಾತಿನಲ್ಲಿ ನನ್ನ ನಾಮಸ್ಮರಣೆಯನ್ನು ಅವನು ಮಾಡಿಲ್ಲ ಅವನು ಲಂಕೆ ಸೇರಿ ಆತ್ಮಲಿಂಗವನ್ನು ಪ್ರತಿಷ್ಠಿಸಿದ ಕೂಡಲೇ ನೀವೆಲ್ಲ ಅವನ ಊರಿಗಕ್ಕೆ ಅಲ್ಲಿಗೆ ಹೊರಟು ಬಿಡಿಯರಷ್ಟೇ ಏನಂದೆ ರಾವಣನ ಊರಿಗಕ್ಕೆ ಇನ್ನೇನು ಕೊಡುಗಿನ ಸಮಾರಾಧನೆ ಊಟಕ್ಕೆ ಅದಿರಲಿ ಅವನಿಗೆಲ್ಲಿರುವನು ಪಶ್ಚಿಮ ಕರಾವಳಿಯ ಮಾರ್ಗವಾಗಿ ಲಂಕೆಗೆ ಹೋಗುತ್ತೆ ಹಾಗೋ ಜಲ ಗರ್ವಿಷ್ಟ ರಾವಣ ಈ ಗಣಪತಿಯನ್ನೇ ಕಡೆಗಣಿಸಿ ಕಾರ್ಯ ಸಾಧಿಸಿದೆಯಾ ಇರಲಿ ನಾರದ ನೋಡು ಬಾ ನನ್ನ ಕೈವಾಡವನ್ನು ಸಂಪೂರ್ಣ
ಸನ್ನಾಗ ಬೆಲ್ಲ ಹಿಂದೆ ಬಲ್ಲೆಯೇನೋ ಅಷ್ಟರಲ್ಲಿ ಮಾನವ ಆದೆಯೇ ಪ್ರಧಾನವ ಐದಿರಿಗೆ ಆಳಾಗಿ ಬಾಳಲೇಕೋ ನನಗೊಂದು ಉಪಕಾರ ಮಾಡಬೇಕು. ಈ ಲಿಂಗವನ್ನು ಹಿಡಿದುಕೊಂಡು ಹೀಗೆ ಏನಿಲ್ಲೋ ನಾನು ಸೂರ್ಯನಿಗೆ ಅರ್ಜಿಸಿ ಬೇಗ ಬಂದು ಬಿಡುತ್ತೇನೆ. ಹಾಗಲ್ಲಪ್ಪ, ಇದನ್ನು ಕೆಳಗಿಡುವಂತಿಲ್ಲ. ಭೂಸ್ಪರ್ಶವಾದಲ್ಲಿ ವಿಪರೀತ ಅನಾಹುತವಾಗುವುದು. ನನ್ನ ಕೈಗೆ ಕೊಟ್ಟರೆ ಏನು ಅನಾಹುತವಾಗುವುದಿಲ್ಲವೋ? ಇಲ್ಲ. ಅದು ಹೇಗೆ? ನಿನ್ನ ಪ್ರಶ್ನೆಯಲ್ಲೇ ನಿನ್ನ ಋತು ಸ್ವಭಾವ ಹೊರಹೊಮ್ಮುತ್ತಿದೆ. ಹೇಗೆ ತೆಗೆದುಕೋ, ಕಾಲಾತೀತವಾಗುತ್ತದೆ. ನೀನು ನನ್ನಲ್ಲಿ ಅಷ್ಟೊಂದು ನಂಬಿಕೆ ಇಟ್ಟಿದ್ದರೆ ಕೊಡು. ನಿನ್ನ ಹೆಸರೇನು ಮಗು? ಗಣೇಶ ಭಟ್ಟ. ಪುಟ್ಟ ಗಣಪತಿಯಂತೆಯೇ ಇದ್ದಿ. ನಿಮ್ಮ ತಂದೆ ಹೆಸರು? ಶಂಕರ ಭಟ್ಟ. ಅಲೇ, ನಿಮ್ಮಿಬ್ಬರ ಹೆಸರುಗಳು ಸಂಪ್ರದಾಯಬದ್ಧವಾಗಿಯೇ ಇದೆ. ತೆಗೆದು. ಬ್ರಹ್ಮಾಂಡ ಬಾರ. ಇದರಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿದೆ. ಆ ಬ್ರಹ್ಮಾಂಡ ನಾಯಕನ ನಾಮೋಚ್ಚಾರಣೆ ಮಾಡು. ನಿನ್ನ ಕರ್ಮದ ಹೊರೆ ಹಗುರವಾಗಿ ಇದು ಹಗುರವಾಗುವುದು. ಹೇಳು. ಶಿವಾಯ ನಮಃ. ಶಿವಾಯ ನಮಃ. ಹೌದಯ್ಯ, ಹುಲ್ಲು ಕಡ್ಡಿಗಿಂತಲೂ ಹಗುರವಾಗಿದೆಯೇ. ಅಂತಾಕ್ಷರಿ ಮಂತ್ರ ನಮಪ್ಪ. ಅಯ್ಯ ಅಯ್ಯ, ಪಂಚಾಕ್ಷರಯ್ಯ, ನಿನ್ನ ಹೆಸರೇನು? ರಾವಣ. ರಾವಣ ರಾಕ್ಷಸ? ಭಯಪಡಬೇಡ ಮಗು, ನಿನ್ನಂಥವರನ್ನು ನಾನೇನೂ ಮಾಡುವುದಿಲ್ಲ. ನಾನು ಹೋಗಿ ಬಂದದೇನೆ, ನಿನಗೆ ತುಂಬಾ ಇಷ್ಟವಾದ ತಿಂಡಿಯನ್ನು ಬೇಕಾದಷ್ಟು ಕೊಡುತ್ತೇನೆ. ನಿನಗೆ ಯಾವ ತುಂಬಾ ಇಷ್ಟ ಹೇಳು? ನನಗೆ ವಿನಾಯಕನ ಚೌತಿಲಿ ಮಾಡುತ್ತಾರಲ್ಲ ಕಡುಬು, ಅದು ತುಂಬಾ ಇಷ್ಟ. ಆಗಲಿ, ಆಮೇಲೆ ನಿನಗೆ ಬೇಕಾದಷ್ಟು ಕಡುಬು ಕೊಡುತ್ತೇನೆ. ಈಗ ಸಮಯವಿಲ್ಲ, ನಾನು ಬರುತ್ತೇನೆ. ರಾವಣ. ಏನಪ್ಪ ಅದು ಮತ್ತೆ? ಬೇಗ ಬಂದು ಬಿಡು, ನನಗೂ ಅರ್ಧ ಪ್ರಧಾನಕ್ಕೆ ಕಾಲಾತೀತವಾಗಿ ಬಿಡುತ್ತದೆ. ಸಮಯ ನೋಡಿಕೊಂಡು ಮೂರು ಸಲ ಕೂಗುತ್ತೇನೆ, ಅಷ್ಟರಲ್ಲಿ ಬರದಿದ್ದರೆ ಆಮೇಲೆ ಈ ಲಿಂಗಕ್ಕೆ ನಾನು ಹೊಣೆಯಲ್ಲ. ನಿನ್ನ ಕರ್ಮ ಉಳಿಸಿ ನಾನು ಕರ್ಮಭ್ರಷ್ಟನಾಗಲಾರೆ. ಇಲ್ಲ, ನಿನಗೆ ಕಾಲಾತೀತವಾಗಿದ್ದರೆ ಬೇಗ ಬಂದು ಬಿಡುತ್ತೇನೆ. ಧೈರ್ಯವಾಗಿರು. ಭಕ್ತ ಮೊದಲು ಪೂಜೆ ಮರೆತರು ಕರೇ ಪೂಜೆಯನ್ನಾದ್ರೂ ವಾಗ್ದಾನ ಮಾಡಿದ್ದಾನೆ. ಹೌದೌದು, ಮೇಲಾಗಿ ಕೈಗೆ ಎರಡು ಕಡುಗನ್ನು ಬೇರೆ ಕೊಡ್ತಾನೆ. ಅಂದ ಮೇಲೆ ಬಂದ ಕೆಲಸ ಕೈ ಬಿಟ್ಟ ಹಾಗೆ ಎಂದೆಂದಿಗೂ ಸಾಧ್ಯವಿಲ್ಲ. ಇಲ್ಲಿ ನೋಡು ಆತ್ಮನಿಂದ, ಈಗಲೇ ಇದರೊಡನೆ ಕೈಲಾಸಕ್ಕೆ ಹೊರಟು ಹೋಗ್ಲೇ. ಸರಿ, ಅಲ್ಲಿಟ್ಟು ಹೋಗು. ಸರಿ ರಾವಣ. ಸ್ವಲ್ಪ ಸರಿ ಮಹಾರಾಯ, ನಾನು ಮರೆಯಾಗುತ್ತೀನಿ. ಹೂಗುತ್ತಿದ್ದೇನೆ.
ಏನು ಮಾಡಲಿ? ಆದರೆ ಈ ಪಾಪಿಷ್ಟವಟ್ಟು ನನ್ನ ಪಾಲಿಗೆ ವಿಘ್ನೇಶ್ವರನಾಗಿ ಬಂದ. ಆತ್ಮಲಿಂಗವನ್ನು ಮೇಲಿಟ್ಟು ನನ್ನ ಸರ್ವನಾಶ ಮಾಡಿದ. ರಾವಣನ ಸರ್ವನಾಶ ಮಾಡಿದೆಯೇ? ನಾನೇನ್ ಮಾಡಿದೆ? ಅದರಲ್ಲಿ ಓಡಿ ಹೋದನೆ. ಕೇಳದಂತೆ ಮೂರು ಸಲ ಕೂಗಿದೆ. ಬರದಿದ್ದಲ್ಲಿ ನಾನೇನು ಮಾಡಲಿ? ರಾವಣ, ಹಾಗಾದ್ರೆ ತಪ್ಪು ನಿನ್ನದೆ. ಗಂಡಿಗೆ ಏನು ಪ್ರಯೋಜನ? ಓದಲಿ ಬಿಟ್ಟುಬಿಡು. ಅದೇ ಬನ್ನಿ, ಅಸಮದಲ್ಲೇ ದೊರಕದ ಪೂಜೆ ಕಡೆಗಾದ್ರೂ ದೊರಕಿತಲ್ಲ. ತೃಪ್ತಿ ಆಯ್ತು ಹೆಗನಾಥ? ಅಬ್ಬ, ಏನು ಬಳಪ್ಪ ಇವನದು? ಏನು ಕಂಡೆ, ಆ ಲಿಂಗ ಲಂಕೆಗೆ ಹುಡುಕಿದ್ರೆ ಅವನ ಬಲ ಇನ್ನೂ ಚೆನ್ನಾಗಿ ಪ್ರತಿಭಾಗುತ್ತಿತ್ತು. ಎಲ್ಲ ನಿನ್ನಿಂದ. ಹೌದು, ನನ್ನ ಉದ್ಧಾರಕ್ಕಾಗಿಯೇ ಇದಲ್ಲ. ಕಡುಬು ಕೊಡುತ್ತೇನೆ ಎಂದು ಹೇಳಿದ್ದನಲ್ಲ. ಗೊತ್ತಿಲ್ಲ ಬಿಸಿ ಬಿಸಿಯಾಗಿ. ಅಲ್ಲದೆ ಈ ಕಡುಬ ಸಾಕು ಮಹಾರಾಯ, ಸಾಕು. ಓಂ ನಮಃ ಶಿವಾಯ. ರಮಣ ರಮಣ, ಏನಿ ಹುಡುಗಾಟ? ಭೂಗರ್ಭದ ಆಕರ್ಷಣೆ ಬೃಹತ್ ಶಕ್ತಿ ಎನ್ನುವುದೇ ನಿನ್ನ ಶಕ್ತಿಯೇ. ಲಂಕೆಗೆ ಹೋಗೋಣ. ನನ್ನನ್ನು ಪೀಡಿಸಿದ ಹೊರಟು ಹೋಗಿಲ್ಲಿಂದ. ಮಾತಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳದೆ ವಚನ ಭ್ರಷ್ಟ ಆದೆ. ಪ್ರಾಣ ಹೋದರೂ ಸರಿ, ಈ ಲಿಂಗವನ್ನು ಒಯ್ದಲ್ಲೇ ಲಂಕೆಗೆ ಕಾಲಿಡಲಾರೆ. ಹೊರಟು ಹೋಗಿ. ಸರಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ತಪಸ್ಸಿಗೆ ಹೋದ ನನ್ನ ಸ್ವಾಮಿಗಾಗಿ ಎಷ್ಟು ದಿನ ಹೀಗೆ ಕಾದುಕೂಡಿ? ಪರಮೇಶ್ವರ, ನಿನ್ನ ಕೃಪಾದೃಷ್ಟಿಯಿಂದ ನನ್ನ ಸ್ವಾಮಿಯನ್ನು ಅನುಗ್ರಹಿಸಲಾರೆ. ಧೈರ್ಯವಾಗಿರು ಮಗಳೇ, ಪರಮೇಶ್ವರನು ಭಕ್ತಪರಾಧಿಯ. ಕುಮಾರನ ಶಿವಾನುಗ್ರಹವನ್ನು ಪಡೆದು ವಿಜಯಶಾಲಿಯಾಗಿ ಬೇಗ ಬಂದು ಬಿಡುವನು. ಎಲ್ಲೆಲ್ಲಿ ಬರುತ್ತಾರಮ್ಮ? ಅರ್ಧದಾರಿಯವರು ತನ್ನ ಆತ್ಮನಿಗದ ಮುಂದೆ ರಾವಣನ ಆತ್ಮಾರ್ಪಣೆ ಮಾಡುತ್ತಿದ್ದಾನೆ. ನಾವು ಎಲ್ಲ ಆಮೇಲೆ, ಮೊದಲು ನಡಿ. ದಾರಿಯಲ್ಲಿ ಎಲ್ಲವನ್ನು ವಿಶ್ವಾಗಿರುತ್ತೆ. ಹ್ಞೂ, ನಡಿ ಬೇಗ. ನೀಡಿದ ಕೃಪಾಮೃತಕ್ಕೆ ಹೊರತಾದ ನಿರ್ಭಾಗ್ಯನಾದೆನೋ. ಮಾತೆಗೆ ವಚನ ನೀಡಿ ಬಾರಿ ಬಾರಿ ಭೂತೋತ ಮತಿಗೇರಿ ಮಗನಾದೆನೋ. ಬಾಗಿಲಿಗೆ ನೀ ಬಂದು ಹೊಸರಾಜಯ ನಿಂತು ಕೋಪಿ ಪುದೇ ಕರುಣಾಮಯ. ಪ್ರಾಣ ಹೋದರು ಸರಿಯೇ, ನೀವು ನಡೆಯಲ ತೊರೆಯ ಪತಿ ಕರಿತೋ ಪರಮೇಶ್ವರ. ರಾವಣ ಅನುಸಾಯಿತು ತಂದೆ. ಪರಮೇಶ್ವರ ಭಕ್ತ ಪರಾಜೀನ ಜಗನ್ನಾಥಕ ಸೂತ್ರಧಾರಿ ನಮೋಂದಮ. ಭಕ್ತ ಶಾಂತನಾಗು. ಈ ಪ್ರದೇಶದ ಅಪೂರ್ವ ಪುಣ್ಯ ವಿಶೇಷದಿಂದ ನನ್ನ ಆತ್ಮಲಿಂಗವು ಇಲ್ಲಿ ಭೂಲಗ್ನವಾಗಿದೆ. ಭಕ್ತಿಯ ಪರಮಾವಧಿಯಿಂದ ಈ ರೀತಿ ಮಾನವ ಕಲ್ಯಾಣ ಸಾಧಿಸಿದ ನಿನ್ನ ಚರಿತ್ರೆ ಅಮರವಾಗಿದೆ. ಇಂದಿನಿಂದ ಈ ಪ್ರದೇಶವು